ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ದೀಪಾವಳಿಯ ವಿಶೇಷ ಸಂಚಿಕೆ ಇವತ್ತು ಮಾನ್ಯ ಸಚಿವರಾದಂಥ ಶ್ರೀ ಪ್ರಮೋದ್ ಮಧ್ವರಾಜ್ ಅವರ ಜೊತೆ ಇನ್ಫ್ಯಾಕ್ಟ್ ಅವರು ಮಂತ್ರಿಗಳಾದ ನಂತರ ನಮ್ಮ ಸ್ಟುಡಿಯೋಗೆ ಅವ್ರನ್ನ ಕರೆಸಿ ವಿಶೇಷವಾಗಿ ಅವ್ರನ್ನ ಸಂದರ್ಶನ ಮಾಡಬೇಕು ಅಂತ ನಾವು ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟರು ಕೂಡ ಅವರ ಬಿಡುವಿಲ್ಲದ ಚಟುವಟಿಕೆಗಳ ಮಧ್ಯೆ ಅವರಿಗೆ ನಮಗೆ ಇಲ್ಲಿ ಕರೆಸೋದಕ್ಕೆ ಸಾಧ್ಯ ಆಗಿರಲಿಲ್ಲ ಸೊ ಅದೇನೋ ಹೇಳ್ತಾರಲ್ಲ ತಡ ಆದರೂ ಪರವಾಗಿಲ್ಲ ಉತ್ತರ ಕರ್ನಾಟಕದ ಕಡೆ ಒಂದು ಜಾ ಗಾದೆ ಮಾತೇ ಇದೆ ಏನಂತಂದರೆ ತಡ್ದು ಮಾಡಿ ಜಡ್ದು ಬರ್ತೈತಿ ಅಂತ ಸೊ ಇವತ್ತು ಆಗೋದೆಲ್ಲ ಒಳ್ಳೆದಕ್ಕೆ ಎಷ್ಟೇ ಡಿಲೇ ಆದರೂ ಪರವಾಗಿಲ್ಲ ದೀಪಾವಳಿಯ ವಿಶೇಷ ಸಂಚಿಕೆ ಅವ್ರ ಜೊತೆ ಮಾಡಬೇಕು ಅಂತ ನಾವು ಅಂದ್ಕೊಂಡಾಗ ಅವರ ಡೇಟ್ಸ್ ಸಿಕ್ತು ಸೊ ಅದು ನಮಗೊದಗಿ ಬಂದ ಭಾಗ್ಯ ಪ್ರಮೋದ್ ಮಧ್ವರಾಜ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ಮತ್ತು ಎಲ್ಲ ಪ್ರೇಕ್ಷಕ ವರ್ಗದವರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಹೇಗಿದೆ ಸರ್ ಶೆಡ್ಯೂಲ್ ಶೆಡ್ಯೂಲ್ ಹೇಗಿದೆ ಈ ದೀಪಾವಳಿ ಮತ್ತು ದೀಪಾವಳಿಯ ನಂತರದ ಶೆಡ್ಯೂಲ್ಗಳು ತುಂಬ ಬಿಸಿ ಇದೆ ನಾನು ಮಂತ್ರಿ ಆದದ್ರಿಂದ ಸ್ವಲ್ಪ ರಾಜ್ಯದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕರೀತಾರೆ ಜಿಲ್ಲೆಯಲ್ಲಿ ಕರೀತಾರೆ ಉಸ್ತುವಾರಿ ಮಂತ್ರಿ ಕೂಡ ಆಗಿದ್ದೇನೆ ನಾನು ಕ್ಷೇತ್ರದಲ್ಲಿ ಕೂಡ ಭಾಳಷ್ಟು ಜನ ಬರಬೇಕು ಅಂತ ಅಪೇಕ್ಷೆ ಪಡ್ತಾರೆ ಬೇರೆ ಬೇರೆ ಗ್ರಾಮಗಳಿಗೆ ಬೇರೆ ಬೇರೆ ಪ್ರದೇಶಗಳಿಗೆ ಓಕೆ ಸೊ ಮತ್ತೆ ಆಫೀಸ್ ಕೆಲಸ ಇದೆ ಮಂತ್ರಿಯ ಆಡಳಿತಾತ್ಮಕವಾದ ಕೆಲಸಗಳು ಇದೆ ডেফেটি এদায়ক হ'ব নাই চ' ಇವತ್ತು ದ ಇಂಟರ್ವ್ಯೂ ಡೆಫಿನೆಟ್ಲಿ ವಿಲ್ ಬಿ ಆನ್ ಎ ವೆರಿ ಲೈಟರ್ ನೋಟ್ ಸೊ ಮಂತ್ರಿಗಳ ಜೊತೆ ಮಾತುಕತೆ ಮಾಡುವಂಥದ್ದು ಮಾತ್ರ ಇವತ್ತಿನ ನಮ್ಮ ಮುಖ್ಯ ಉದ್ದೇಶ ಆಗಿರ್ತದೆ ಆದರೂ ಒಂದೆರಡು ಸಮಸ್ಯೆಗಳ ಬಗ್ಗೆ ನಮ್ಮ ಊರಿನ ಸಮಸ್ಯೆಗಳ ಬಗ್ಗೆ ಜನರತ್ರ ನಾವು ಬೆರೆತು ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದಾಗ ಸಾಕಷ್ಟು ಪ್ರಶ್ನೆಗಳು ನಮಗೆ ಇದನ್ನು ಕೇಳಿ ಇದನ್ನು ಕೇಳಿ ಇದನ್ನು ಕೇಳಿ ಅಂತ ಸಾಕಷ್ಟು ಮಂದಿ ಹೇಳಿದರು ಅದನ್ನೆಲ್ಲವನ್ನು ಆಯ್ದುಕೊಂಡು ನಾವು ಒಂದಿಷ್ಟು ಪ್ರಶ್ನೆಗಳನ್ನು ಇವತ್ತು ಮಂತ್ರಿಗಳಿಗೆ ಕೇಳೋನಿದ್ದೇನೆ ಸೊ ಈಗ ಸದ್ಯಕ್ಕೆ ತುಂಬ ಡಿಬೇಟ್ ಆಗ್ತಾ ಇರುವಂಥ ಒಂದೇ ಪ್ರಶ್ನೆ ಸರ್ ಪ್ರೈವೇಟೈಸೇಷನ್ ಖಾಸಗೀಕರಣದ ಬಗ್ಗೆ ಇದ್ರ ಬಗ್ಗೆ ನಿಮ್ಮ ಕ್ಲಾರಿಫಿಕೇಶನ್ ಜನರಿಗೆ ನೀವು ಕೊಡಬೇಕು ಈಗ ಉಡುಪಿ ಅಜ್ಜರ್ಕಾಡ್ ಆಸ್ಪತ್ರೆ ಯಥಾಸ್ಥಿತಿಯಲ್ಲಿರುತ್ತೆ ಮತ್ತೆ ಉಡುಪಿ ಅಜ್ಜರ್ ಆಸ್ಪತ್ರೆ ಇಷ್ಟರವರೆಗೆ ತಾಲೂಕು ಆಸ್ಪತ್ರೆಯಾಗಿತ್ತು ಕರೆಕ್ಟ್ ನಮ್ಮ ಜಿಲ್ಲೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಉಡುಪಿ ಜಿಲ್ಲೆ ಆದರೂ ಕೂಡ ಜಿಲ್ಲಾ ಆಸ್ಪತ್ರೆ ಅಂತಕ್ಕಂಥ ಅಪ್ಗ್ರೇಡೇಷನ್ ಇವತ್ತಿನವರೆಗೂ ಆಗಿರಲಿಲ್ಲ ಕರೆಕ್ಟ್ ಸೊ ಹದಿನೆಂಟು ವರ್ಷದಿಂದ ಅಪ್ಗ್ರೇಡೇಷನ್ ಆಗಲಿಲ್ಲ ಕರೆಕ್ಟ್ ಸೊ ಜಿಲ್ಲಾ ಆಸ್ಪತ್ರೆಯಾಗಿ ಅಪ್ಗ್ರೇಡ್ ಆಗದೆ ಹೋದರೆ ಡಾಕ್ಟ್ರುಗಳ ಸಂಖ್ಯೆ ಕಡಿಮೆ ಆಗುತ್ತೆ ನರ್ಸಸ್ ಸಂಖ್ಯೆ ಕಡಿಮೆ ಆಗುತ್ತೆ ಓಕೆ ಪ್ಯಾರಾಮೆಡಿಕಲ್ ಸ್ಟಾಫ್ ಕಡಿಮೆ ಆಗ್ತದೆ ಮೆಡಿಸಿನ್ ಕಡಿಮೆ ಆಗುತ್ತೆ ಬೆಡ್ಸ್ ಕಡಿಮೆ ಆಗುತ್ತೆ ಸೊ ನಾನು ಪ್ರಯತ್ನ ಪಟ್ಟು ಈಗ ಮೊನ್ನೆ ದಿವಸ ಕ್ಯಾಬಿನೆಟ್ನಲ್ಲಿ ಉಡುಪಿ ಜಿಲ್ಲಾ ಆಸ್ಪತ್ರೆ ಕಾಡ್ನಲ್ಲಿದೆ ಅದನ್ನು ಮೇಲ್ದರ್ಜೆಗೆ ಇರಿಸುವಂಥ ನಿರ್ಧಾರ ಆಗಿದೆ ಕರೆಕ್ಟ್ ಇವತ್ತೆಲ್ಲ ಮಾಧ್ಯಮದಲ್ಲೂ ಬಂದಿದೆ ಇದು ಒಳ್ಳೆಯ ಒಂದು ಬೆಳವಣಿಗೆ ಹದಿನೆಂಟು ವರ್ಷಗಳಿಂದ ಆಗದಿದ್ದದ್ದು ಈಗ ಅದು ಆಯಿತು ಸೊ ಇನ್ನು ಮುಂದೆ ಫಂಡ್ಸ್ ಎಲ್ಲ ಹೆಚ್ಚಿಗೆ ಬರುತ್ತೆ ಓಕೆ ಈಗ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯ ಬಗ್ಗೆ ಅಲ್ಲಿ ಸುಮಾರು ಮೂರು ಎಕರೆ ಎಂಬತ್ತೆಂಟು ಸೆಂಟ್ಸ್ ಜಾಗ ಇದೆ ರೈಟ್ ಚಿತ್ರರಂಜನ್ ಸರ್ಕಲ್ಗೆ ಹೋಗುವಂಥ ಒಂದು ರಸ್ತೆ ಇದೆ ಕರೆಕ್ಟ್ ಅದರ ಲೆಫ್ಟ್ ಸೈಡ್ನಲ್ಲಿ ಈಗಿನ ಆಸ್ಪತ್ರೆ ಇದೆ ಕರೆಕ್ಟ್ ರೈಟ್ ಸೈಡ್ನಲ್ಲಿ ಖಾಲಿ ಜಾಗ ಮತ್ತೆ ಕೆಲವು ಕ್ವಾರ್ಟರ್ಸ್ ಎಲ್ಲ ಇದೆ ಸೊ ಇದನ್ನ ಬಿ ಆರ್ ಶೆಟ್ಟಿ ಅವರು ಡಾಕ್ಟರ್ ಬಿ ಆರ್ ಶೆಟ್ಟಿ ಅವರು ನಾನು ಒಂದು ಒಳ್ಳೆಯ ಆರ್ನೂರು ಬೆಡ್ಡಿನ ಎರಡು ಆಸ್ಪತ್ರೆಯನ್ನು ನಿರ್ಮಾಣ ಮಾಡ್ತೇನೆ ಅಂತ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದಾರೆ ಸೊ ಅವರಿಗೆ ಆ ಜಾಗವನ್ನು ಲೀಸ್ ಮೇಲೆ ಕೊಡೋದು ಅವ್ರಿಗೆ ಗ್ರಾಂಟ್ ಅಲ್ಲ ಲೀಸ್ ಮೇಲೆ ಮೂವತ್ತು ವರ್ಷ ಮತ್ತೆ ಇನ್ನೊಂದು ಮೂವತ್ತು ವರ್ಷ ಎಕ್ಸ್ಟೆಂಡ್ ಮಾಡುವಾಗೆ ಅರವತ್ತು ವರ್ಷದ ಮಟ್ಟಿಗೆ ಜಾಗ ಜಾಗವನ್ನು ಅವರಿಗೆ ಲೀಸ್ನಲ್ಲಿ ಕೊಡ್ತಾ ಇದೆ ಸೊ ಈ ಈಗಿರುವಂಥ ಖಾಲಿ ಜಾಗ ಏನಿದೆ ಮತ್ತು ಕ್ವಾರ್ಟರ್ಸ್ ಇರುವಂಥದ್ದು ರೈಟ್ ಸೈಡ್ನಲ್ಲಿ ಇನ್ನೂರು ಬೆಡ್ಡಿನ ಒಂದು ಆಸ್ಪತ್ರೆ ಕೂಸಮ್ಮ ಶಂಭು ಶೆಟ್ಟಿ ಸ್ಮಾರಕ ಆಜಿ ಅಬ್ದುಲ್ಲಾ ಮಕ್ಕಳ ಮತ್ತು ಮಹಿಳೆಯರ ಆಸ್ಪತ್ರೆ ಅಂತ ಸುಮಾರು ನೂರ ಅರವತ್ತೊಂದು ಕೋಟಿ ರೂಪಾಯಿ ಹಾಕಿ ನೂರ ಅರವತ್ತೊಂದು ಕೋಟಿ ರೂಪಾಯಿ ಹಾಕಿ ಇನ್ನೂರು ಬೆಡ್ ಆಸ್ಪತ್ರೆ ಮಹಿಳೆಯರಿಗೆ ಮತ್ತೆ ಮಕ್ಕಳಿಗಾಗಿ ಸುಸಜ್ಜಿತವಾದಂತ ಆಸ್ಪತ್ರೆ ನಿರ್ಮಾಣ ಆಗ್ತದೆ ಅದು ಇನ್ನು ಅವರಿಗೆ ಜಾಗ ಬಿಟ್ಟ ಎಂಟು ತಿಂಗಳೊಳಗೆ ಮುಗಿಸ್ತಾರೆ ಎಲ್ ಎನ್ ಟಿಗೆ ಈಗಾಗಲೇ ಅವರು ಕಾಂಟ್ರಾಕ್ಟ್ ಕೂಡ ಕೊಟ್ಟಿದ್ದಾರೆ ಸೊ ಅಲ್ಲಿ ಯಾವ ಪೇಶ ಅಡ್ಮಿಟ್ ಆಗ್ತಾರೆ ಮಹಿಳೆಯರು ಮತ್ತೆ ಮಕ್ಕಳು ಸಂಪೂರ್ಣ ಉಚಿತವಾದಂತ ಸಂಪೂರ್ಣ ಉಚಿತವಾದಂತ ಅವರಿಗೆ ಬಡವರಿಗೆ ಎಲ್ಲಾ ರೀತಿಯ ಬಡವರಿಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಮತ್ತೆ ಕೆಲವರಿಗೆ ಬಿ ಪಿ ಎಲ್ ಕಾರ್ಡ್ ಕೂಡ ಇಲ್ಲ ಯಾವ್ದು ವೀಕ್ಷಕರು ಇರ್ತಾರೆ ಅಥವಾ ಅಲೆಮಾರಿ ಜನರು ಇರ್ತಾರೆ ಅಂತವರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡೋಕ್ಕೂ ಇರೋದಿಲ್ಲ ಅಂತವರಿಗೆ ಯೂನಿವರ್ಸಲ್ ಕಾರ್ಡ್ ಅಂತ ಕೊಡ್ತೀವಿ ಸರ್ಕಾರ ಹೊಸ ಯೋಜನೆ ಯೂನಿವರ್ಸಲ್ ಕಾರ್ಡ್ ಅಂತ ಕೊಡುವಂಥದ್ದು ಆ ಯೂನಿವರ್ಸಲ್ ಕಾರ್ಡ್ ಇದ್ದವರಿಗೆಲ್ಲ ಅಲ್ಲಿ ಫ್ರೀ ಆಗಿ ಉಚಿತವಾಗಿ ಚಿಕಿತ್ಸೆ ಸಿಗುತ್ತೆ ಮದ್ದಿನ ಖರ್ಚಿ ಡಾಕ್ಟ್ರುಗಳ ಮತ್ತು ಸ್ಟಾಫಿನ ಸಂಬಳ ಅದೆಲ್ಲ ಬಿ ಆರ್ ಶೆಟ್ಟಿಯ ಟ್ರಸ್ಟಿಂದಲೇ ಖರ್ಚಾಗುತ್ತೆ ಖರ್ಚಾಗುತ್ತೆ ಮೇಂಟೆನೆನ್ಸ್ ಆಫ್ ದ ಹಾಸ್ಪಿಟಲ್ ಇನ್ನು ಅದು ಆಸ್ಪತ್ರೆ ತಯಾರಾದ ಮೇಲೆ ಈಗಿರ್ತಕ್ಕಂಥ ಆಸ್ಪಿಟಲನ್ನು ಮಾಡ್ಲಾಗ್ತದೆ ಈ ಹಳೆ ಬಿಲ್ಡಿಂಗು ಎಲ್ಲ ಸೋರ್ತಾ ಇದೆ ಮ ಜನರಿಗೆ ಕೂಡ ಅಲ್ಲಿ ಎಪ್ಪತ್ತು ಬೆಡ್ ಮಾತ್ರ ಇರೋದು ಈಗ ಪಾಪ ಮಹಿಳೆಯರಿಗೆಲ್ಲ ಕಾರಿಡಾರ್ನಲ್ಲಿ ಎಲ್ಲ ಮರಗಿಸುವಂತ ಒಂದು ಪರಿಸ್ಥಿತಿ ಬಂದಿದೆ ಸೊ ಇದು ಇನ್ನೂರು ಬೆಡ್ಡಿನ ಆಸ್ಪತ್ರೆ ಆದರೆ ತಕ್ಕ ಮಟ್ಟಿಗೆ ಸಾಕಾಗ್ತದೆ ಈ ಇಲ್ಲಿ ಬರುವಂಥದ್ದು ನಾಲ್ನೂರು ಬೆಡ್ಡಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪಿಟ್ಲ್ ಸಂಪೂರ್ಣವಾಗಿ ಹೈ ಪ್ರೊಫೈಲ್ ಆದಂಥ ಆಸ್ಪತ್ರೆ ಎಲ್ಲ ಚಿಕಿತ್ಸೆಗಳನ್ನು ಕೊಡ್ತಕ್ಕಂಥ ಆಸ್ಪತ್ರೆ ಈ ಆಸ್ಪತ್ರೆಯಲ್ಲಿ ಚಾರ್ಜ್ ಮಾಡ್ತಾರೆ ಹ್ಞೂ ಯಾರಿಗೆ ಶ್ರೀಮಂತ್ರಿಗೆ ಚಾರ್ಜ್ ಮಾಡ್ತಾರೆ ರೈಟ್ ಆದರೆ ಬಡವರು ಬಿ ಪಿ ಎಲ್ ಕಾರ್ಡ್ ಇರುವವರು ಆರೋಗ್ಯ ವಾಜಪೇಯಿ ಆರೋಗ್ಯಶ್ರೀ ಅಥವಾ ಯಶಸ್ವಿನಿ ಅಥವಾ ಜ ಇದು ಇ ಎಸ್ ಐ ಅಥವಾ ಇ ಎಸ್ ಐ ಕಾರ್ಡ್ ಇರುವಂಥವರು ಮತ್ತು ಬಾಲ ಸಂಜೀವಿನಿ ಇಂಥ ಎಲ್ಲ ಯೋಜನೆಗಳು ಇರ್ತಕ್ಕಂಥವ್ರು ಇವರಿಗೆ ಅಲ್ಲಿ ಉಚಿತವಾಗಿ ಸಿಗ್ತದೆ ಸೊ ಸರ್ಕಾರದ ಏನೆಲ್ಲ ಕಾರ್ಯಕ್ರಮಗಳಿದೆ ಅದು ಆಸ್ಪತ್ರೆಯಲ್ಲಿ ಉಚಿತವಾಗಿ ಸಿಗ್ತದೆ ಈ ಎರಡೂ ಆಸ್ಪತ್ರೆಯನ್ನು ಮ್ಯಾನೇಜ್ ಮಾಡಲಿಕ್ಕೆ ಯಾರು ಅಂತ ಕೇಳಿದ್ರೆ ಒಂದು ಮಾನಿಟರಿಂಗ್ ಕಮಿಟಿ ಇರ್ತದೆ ಅದನ್ನು ಮಾನಿಟರ್ ಮಾಡಲಿಕ್ಕೆ ಅದಕ್ಕೆ ಅಧ್ಯಕ್ಷರು ಡಿ ಸಿ ಅದಕ್ಕೆ ಬಿ ಆರ್ ಶೆಟ್ಟಿ ಅಧ್ಯಕ್ಷರಲ್ಲ ಡಿ ಸಿ ಅವರು ಅಧ್ಯಕ್ಷರು ಇರ್ತಾರೆ ಒಂದು ಪ್ರತಿನಿಧಿ ಆರೋಗ್ಯ ಇಲಾಖೆಯ ಅಧಿಕಾರಿ ಇರ್ತಾರೆ ಒಂದು ಪ್ರತಿನಿಧಿ ಡಿಸ್ಟ್ರಿಕ್ಟ್ ಸರ್ಜನ್ ಇರ್ತಾರೆ ಮತ್ತೆ ಒಂದು ಪ್ರತಿನಿಧಿ ಬಿ ಆರ್ ಶೆಟ್ಟಿ ಜನ ಇರ್ತಾರೆ ಸೊ ಬಿ ಆರ್ ಶೆಟ್ಟಿಯ ಜನ ಇರೋದು ಅದರಲ್ಲಿ ಒಂದು ಸೊ ಮೂರು ಜನ ಸರ್ಕಾರಿ ಅಧಿಕಾರಿಗಳು ಇರ್ತಾರೆ ಒಬ್ಬರು ಇರ್ತಾರೆ ನಾನೀಗ ನಾನು ಸಜೆಷನ್ ಕೊಟ್ಟಿದ್ದೇನೆ ಎಮ್ ಎಲ್ ಎ ಉಡುಪಿ ಕ್ಷೇತ್ರದ ಎಮ್ ಎಲ್ ಯಾರೇ ಇರಲಿ ಇವತ್ತು ನಾನಿದ್ದೇನೆ ನಾಳೆ ಬೇರೆಯವ್ರು ಬರ್ತಾರೆ ಎಂ ಎಲ್ ಎ ಮತ್ತೆ ಮುನ್ಸಿಪಾಲಿಟಿ ಅಧ್ಯಕ್ಷರು ಕೂಡ ಸೇರಿಸಬೇಕು ಅದಕ್ಕೆ ಕೇಬಲ್ ಅಧಿಕಾರಿಗಳ ಸಮಿತಿ ನಾನು ಈಗಾಗಲೇ ಪ್ರಸ್ತಾವನೆಯನ್ನು ಕೊಟ್ಟಿದ್ದೇನೆ ಸೊ ಅದನ್ನು ಸರ್ಕಾರ ಮಾರ್ಪಾಡು ಮಾಡುವಂಥ ಸರ್ಕಾರಕ್ಕೆ ಈ ಮಾನಿಟರಿಂಗ್ ಕಮಿಟಿ ಮೂರು ತಿಂಗಳಿಗೊಮ್ಮೆ ಸಭೆ ಮಾಡ್ತದೆ ಆಸ್ಪತ್ರೆ ಪ್ರಾರಂಭ ಆದ್ಮೇಲೆ ಸೊ ಎಲ್ಲ ಆಪರೇಷನ್ಗಾಗ್ಲಿ ಚಿಕಿತ್ಸೆಗಾಗಲಿ ಎಷ್ಟು ಫಿಕ್ಸ್ ಮಾಡಬೇಕು ಅಂತ ಈ ಮಾನಿಟರಿಂಗ್ ಕಮಿಟಿ ಮಾಡ್ತದೆ ಸೊ ಆದಾಗ ಆದಾಗ ಏನಾಗ್ತದೆ ಈ ಕಾಸ್ಟ್ ಆಫ್ ಮೆಡಿ ಇದೇನಿದೆ ಆಪರೇಷನ್ಸ್ ಇವರು ಕಡಿಮೆ ಫಿಕ್ಸ್ ಮಾಡಿದಾಗ ಬೇರೆ ಖಾಸಗಿ ಆಸ್ಪತ್ರೆ ಕೂಡ ಕಡಿಮೆ ಫಿಕ್ಸ್ ಮಾಡಬೇಕಾಗ್ತದೆ ಈಗ ನಾನು ನರ್ಮ್ ಬಸ್ ತಾನ ತಂದೆ ಉಡುಪಿಗೆ ನರ್ಮ್ ಬಸ್ ಇದ್ದು ಮಿನಿಮಮ್ ಟಿಕೆಟ್ ರೇಟ್ ಐದು ರೂಪಾಯಿ ಖಾಸಗಿ ಬಸ್ನವ್ರು ಏನ್ ಮಾಡಿದ್ರು ಏಳು ರೂಪಾಯಿ ಟಿಕೆಟ್ ಅನ್ನು ರೂಪಾಯಿಗೆ ಹಾಕಿಸಿದ್ರು ಸೊ ಹಾಗಾಗಿ ಈ ಖಾಸಗಿ ಆಸ್ಪತ್ರೆಗಳು ಬಹಳಷ್ಟು ದೊಡ್ಡ ಹೆಚ್ಚೆಚ್ಚು ತಕೊಳ್ಳುವಂತಹ ಆಸ್ಪತ್ರೆಗಳೇನಿದೆ ಸುತ್ತಮುತ್ತಲಿನಲ್ಲಿ ಅವರನ್ನು ಹತ್ತೋಟಿಗ ತರ್ಲಿಕ್ಕೆ ಕೂಡ ಈ ಆಸ್ಪತ್ರೆಯ ಮೂಲಕ ಆಗ್ತದೆ ಈ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಇದಕ್ಕೆ ನೂರತ್ತೊಂದು ನಮ್ಮ ಉಚಿತ ಆಸ್ಪತ್ರೆಗೆ ಎರಡು ಆಸ್ಪತ್ರೆಗೆ ಐನೂರು ಕೋಟಿ ರೂಪಾಯಿ ಖರ್ಚು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರದಿಂದ ಐನೂರು ಕೋಟಿ ರೂಪಾಯಿ ಆಗ್ತಿಕ್ ಆಗೋದಿಲ್ಲ ಓಕೆ ಈಗಾಗಲೇ ಹದಿನಾಲ್ಕೂವರೆ ಕೋಟಿ ರೂಪಾಯಿ ಮಾತ್ರ ಸ್ಯಾಂಕ್ಷನ್ ಆಗಿದೆ ಹದಿನಾಲ್ಕೂವರೆ ಕೋಟಿ ಏನು ನಮಗೆ ಸ್ಯಾಂಕ್ಷನ್ ಆಗಿದೆ ಅದು ಐನೂರು ಕೋಟಿಯನ್ನು ಕಂಪೇರ್ ಮಾಡಿದಾಗ ಏನೇನೂ ಅಲ್ಲ ಫೈನ್ ಮತ್ತೆ ಬಿ ಆರ್ ಶೆಟ್ಟಿಗೆ ನನಗೆ ಊರಿಗೆ ಏನಾದ್ರು ಮಾಡ್ಬೇಕು ಅಂತಕ್ಕಂಥ ಅಭಿಲಾಷೆ ಯಾಕಂದ್ರೆ ಅವ್ರಿಗೆ ಇಲ್ಲಿಂದ ದುಡ್ಡು ಮಾಡ್ಬೇಕು ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಅಗತ್ಯ ಇಲ್ಲ ಅಂತ ಅವರೇ ಹೇಳ್ತಾರೆ ಮತ್ತೆ ಬಿ ಆರ್ ಶೆಟ್ಟಿ ನನ್ನ ಹತ್ರ ಮಾತಾಡುವಾಗ ಒಂದು ಹೇಳಿದ್ರು ಇದಕ್ಕಿಂತ ಒಳ್ಳೆ ಪ್ರಪೋಸಲ್ ಯಾರಾದ್ರೂ ಮುಂದೆ ಬಂದ್ರೆ ನಾವ್ ಇದಕ್ಕಿಂತ ಒಳ್ಳೇದ್ ಮಾಡ್ತೀವಿ ಈಗ ನೂರ ಅರವತ್ತೊಂದು ಕೋಟಿಯ ಧರ್ಮ ಆಸ್ಪತ್ರೆ ಯಾರು ಮಾಡ್ತಾರೆ ಹೇಳಿ ಯಾರು ಬರೋದಿಲ್ಲ ಆದ್ರೂ ಯಾರಾದ್ರೂ ಮುಂದೆ ಬಂದ್ರೆ ನಾನು ಐದು ನಿಮಿಷದಿಂದ ಇದರಿಂದ ವಿಡ್ರಾ ಆಗ್ತೇನೆ ಅಂತ ಕೂಡ ಮಾತನ್ನ ಹೇಳಿದ್ದಾರೆ ಸೊ ಹಾಗಾಗಿ ಇದು ಉದ್ದೇಶ ಒಳ್ಳೇದಿರೋದ್ರಿಂದ ಮುಖ್ಯಮಂತ್ರಿಗಳು ಆರೋಗ್ಯ ಮಂತ್ರಿಗಳು ಇದನ್ನ ಈ ಒಂದು ಆಯ್ಕೆಯನ್ನ ಮಾಡಿದ್ದಾರೆ ನಾಳೆ ಮುಖ್ಯಮಂತ್ರಿಗಳು ಬಂದು ಶಿಲಾನ್ಯಾಸ ಮಾಡ್ತಾರೆ ಮತ್ತೆ ಇನ್ನೊಂದು ಆ ಇನ್ನೂರು ಬೆಡ್ಡಿನ ಆಸ್ಪತ್ರೆ ಏನಿದೆ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಅದ್ರಲ್ಲಿ ಯಾರಿಗಾದ್ರೂ ಒಂದು ಕಾಂಪ್ಲಿಕೇಶನ್ ಆಯಿತು ತಕ್ಷಣ ಅವರನ್ನ ಮಲ್ಟಿ ಸ್ಪೆಷಾಲಿಟಿ ಆಸ್ಪಿಟಲ್ಗೆ ಶಿಫ್ಟ್ ಮಾಡೋದಂತ ಆದ್ರೆ ಅವ್ರು ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಆದ್ರೆ ಅವರಿಗೆ ಸಂಪೂರ್ಣ ಉಚಿತ ಈ ಇನ್ನೂರು ಬೆಡ್ಡಿನ ಆಸ್ಪತ್ರೆಗೆ ಧರ್ಮಾಸ್ಪತ್ರೆಗೆ ಯಾರಿಗೆ ಸೇರ್ಪಾಡಾಗ್ತಾರೆ ಅವರಿಗೆ ಒಂದು ವೇಳೆ ಆ ಮಲ್ಟಿ ಸ್ಪೆಷಾಲಿಟಿ ಆಸ್ಪಿಟಲ್ನಲ್ಲಿ ರಸ್ತೆಯ ಪಕ್ಕದಲ್ಲಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಬೇಕಿದ್ರೆ ಸಂಪೂರ್ಣ ಉಚಿತವಾಗಿ ಸಿಗುತ್ತೆ ಸರ್ ಉಡುಪಿ ಜಿಲ್ಲೆಯ ಎಂ ಒ ಯು ಉಡುಪಿ ಜಿಲ್ಲೆಯವರಿಗೆ ಮಾತ್ರ ಇದರಲ್ಲಿ ಸರ್ವಿಸ್ ಟ್ರೀಟ್ಮೆಂಟ್ ಕೊಡ್ತೇವೆ ಅಂತಿದೆ ಎಂ ಒ ಯು ನಲ್ಲಿ ಹಾಗಾದರೆ ಬೇರೆಯವರಿಗೆ ಬೇರೆ ಜಿಲ್ಲೆಯಿಂದ ಬಂದವರು ಈಗ ಎಂ ಒಲ್ಲಿ ಏನಾದರೂ ತಪ್ಪುಗಳಿದ್ರೆ ಅದನ್ನು ಸರಿಪಡಿಸಬಹುದು ಈಗ ಎಂ ನಲ್ಲಿ ಯಾರಿಗಾದ್ರೂ ಆತಂಕಗಳಿದ್ರೆ ಇದು ಉಡುಪಿ ಜಿಲ್ಲೆಗೆ ಮಾತ್ರ ಅಲ್ಲ ಬೇರೆ ಜಿಲ್ಲೆಗೂ ಬೇರೆ ಜಿಲ್ಲೆಯವರಿಗೂ ಬಡವರು ಕರ್ನಾಟಕ ರಾಜ್ಯದ ಬಡವರು ಅದೇ ದೇಶದ ಬಡವರು ಈಗ ಒರಿಸ್ತದವ್ರು ಈಗ ಮೀನುಗಾರರು ಬಹಳಷ್ಟು ಒರಿಸ್ಸದವ್ರು ಇದ್ದಾರೆ ಸೊ ಯಾರಿಗೂ ಕೂಡ ಇದು ಚಿಕಿತ್ಸೆ ಸಿಗುವಂತ ಆಗ್ಬೇಕು ಅಂತದ್ದೇನಾದ್ರೂ ತಪ್ಪುಗಳಿದ್ರೆ ಅದನ್ನ ಟೀಕೆ ಮಾಡ್ತಕ್ಕಂಥವ್ರು ಇವತ್ತೊಂದು ಎರಡು ಸಂಘಟನೆ ನನ್ನ ಹತ್ರ ಬಂದ್ರು ಅದು ಸರಿಯಲ್ಲ ಅಂತ ಹೇಳುವವರು ಅವರಿಗೆ ನಾನು ಎಂ ಒ ಕಾಪಿಯನ್ನು ಕೊಟ್ಟೆ ಇದರಲ್ಲಿ ಏನು ಬದಲಾಣಬೇಕು ಹೇಳಿ ಇಷ್ಟು ಒಳ್ಳೆಯ ಒಂದು ಕೋಟಿ ರೂಪಾಯಿಯ ಒಂದು ಪ್ರೊಜೆಕ್ಟ್ ಅದು ಕೂಡ ಜಾಗವನ್ನ ಮಾರಾಟ ಮಾಡ್ತಾ ಇಲ್ಲ ಆ ಜಾಗವನ್ನ ಇದ್ ಆಜಿ ಅಬ್ದುಲ್ ಕೊಟ್ಟಂತ ದಾನ ಸೊ ಹಾಗಾಗಿ ಆಸ್ಪತ್ರೆಗೆ ಆಜಿ ಅಬ್ದುಲ್ ಹೆಸರು ಕೂಡ ಅದ್ರಲ್ಲಿ ಇಟ್ಟಿದ್ದೇವೆ ಸ್ಥಳದ ದಾನ ಮಾಡಿದವರ ಹೆಸರು ಉಂಟು ರೈಟ್ ಅದಕ್ಕೆ ಐನೂರು ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಟುವವರ ಹೆಸರು ಉಂಟು ಎರಡು ಕೂಡ ಇದೆ ಸೊ ಇದು ಒಂದು ರೀತಿಯಲ್ಲಿ ಕೋಮು ಸಾಮರಸ್ಯದ ಒಂದು ಹೆಸರು ಸಂಕೇತ ಯಾಕಂದ್ರೆ ಬಿಆರ್ ಶೆಟ್ಟಿ ಅವರು ಕೆಲಸ ದುಡ್ಡು ಮಾಡಿದ್ವಿ ಎಲ್ಲಿ ಅಂದ್ರೆ ಗಲ್ಫ್ ರಾಷ್ಟ್ರದಲ್ಲಿ ಗಲ್ಫ್ ನಲ್ಲಿ ಮುಸಲ್ಮಾನ್ ಸೊ ಮುಸಲ್ಮಾನ್ ರಾಷ್ಟ್ರದಲ್ಲಿ ದುಡ್ಡು ಮಾಡಿ ಇಲ್ಲಿ ಬಂದು ಅದನ್ನು ಖರ್ಚು ಮಾಡುವಂತಹ ಸಂದರ್ಭದಲ್ಲಿ ಒಬ್ರು ಹಾಜಿ ಅಬ್ದುಲ್ ರಂತ ಒಂದು ಮಹಾ ದಾನಿ ಉಡುಪಿಯ ಇತಿಹಾಸದಲ್ಲಿ ಬಹಳ ದೊಡ್ಡ ದಾನಿಗಳು ಅದರಲ್ಲೂ ವಿಶೇಷವಾಗಿ ಕೃಷ್ಣ ಮಠದಲ್ಲಿ ಲಕ್ಷ ದ್ವೀಪೋತ್ಸವ ಆಗುವಂತಹ ಸಂದರ್ಭದಲ್ಲಿ ಕೂಡ ಎಣ್ಣೆ ಕೊಟ್ಟಂತವ್ರು ಕರ್ಪೂರ ಕರ್ಪೂರ ಕೊಟ್ಟಂತವ್ರು ಸೊ ಅಂತವ ದಾನಿ ಆ ಹೆಸರು ಕೂಡ ಇದರಲ್ಲಿ ಹಾಗಾಗಿ ಬಗ್ಗೆ ಯಾರು ಕೂಡ ಆತಂಕ ಪಡುವ ಅಗತ್ಯ ಇಲ್ಲ ಮತ್ತೆ ನಮ್ಮ ಉಡುಪಿ ಅಜರ್ ಆಸ್ಪತ್ರೆ ಏನಿದೆ ಅದಕ್ಕೂ ಹನ್ನೆರಡು ಎಕರೆ ಭೂಮಿಯನ್ನ ಅವರೇ ದಾನ ಇದೆ 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 ಹಾಗಾಗಿ ಅದಕ್ಕೂ ಕೂಡ ನಾನು ಬರೇ ಹಾಜಿ ರ ಹೆಸರು ಇಡ್ಲಿಕ್ಕೆ ಆಜಿ ಅಬ್ದುಲ್ಲಾ ಜನರಲ್ ಹಾಸ್ಪಿಟಲ್ ಅಂತರ್ಜರ್ ಕಾರ್ಡ್ ಗು ಕೂಡ ಅಬ್ದುಲ್ ಹೆಸರು ಹೆಸರಿಬೇಕಂತ ನಾಳೆ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಸಲ್ಲಿಸ್ತಾ ಸರ್ ಈ ಆಸ್ಪತ್ರೆ ವಿಚಾರ ಬಂದಾಗ ಮೊದ್ಲು ಹಾಜಿ ಅಬ್ದುಲ್ಲಾ ಅವರ ಹೆಸರು ಬರಬೇಕು ಅಂತ ಸಾಕಷ್ಟು ಬಂದಿದೆ ಸಾರ್ವಜನಿಕ ನನ್ನ ತಂದೆ ಮಧ್ವರಾಜ ಹೆಸರು ಪ್ರಮೋಜನ್ ನಂತರ ಇದೆ ಆದ್ರೆ ನನ್ನ ತಂದೆ ನನಗಿಂತ ಎಷ್ಟೋ ಶ್ರೇಷ್ಠ ಹೆಸರು ಹಿಂದೆ ಮುಂದೆ ಅಂತ ಪ್ರಶ್ನೆ ಬರೋದಿಲ್ಲ ಎಬ್ರನ್ನು ಕೂಡ ಗುರುತಿಸುವಂತ ಕೆಲಸವನ್ನು ಒಂದು ಓಕೆ ಸರ್ ನಿಮ್ ತಂದೆಯವರಿಗೂ ಹಾಜಿ ಅಬ್ದುಲ್ಲಾ ಸಾಹೇಬ್ರಿಗೂ ಏನಾದ್ರು ಸ್ನೇಹ ಎಲ್ಲ ಸಂಬಂಧ ಇದ್ದ ನೆನಪಿದೆಯಾ ನಿಮಗೆ ಇಲ್ಲ ನನಗೆ ಗೊತ್ತಿಲ್ಲ ಓಕೆ ಹಾಜಿ ಅಬ್ದುಲ್ಲರ ನಂತರ ದಾನ ಧರ್ಮ ಮಾಡಿದವರು ಮಧುರಾಜ್ ಇರುವಂತ ಒಂದು ಪರಿ ಇದಿದೆ ಇದೆ ಹಾಜಿ ಅಬ್ದುಲ್ಲರ ರೀತಿಯಲ್ಲೇ ದಾನ ಧರ್ಮ ಮಾಡಿದವರು ಮತ್ತೆ ಮಧ್ವರಾಜ್ ಇರುವಂತ ನನ್ನ ತಂದೆ ನನಗಿಂತ ಹೆಚ್ಚು ದಾನ ಗುಣ ಖಂಡಿತ ನಾನು ನಾನು ಅವರನ್ನು ಕಂಪೇರ್ ಏನೇನೂ ಅಲ್ಲ ಎಸ್ ಸರ್ ನೀವು ಇಲೆಕ್ಷನ್ ಗೆದ್ದಂತ ಸಂದರ್ಭದಲ್ಲೂ ಮಾಧ್ಯಮದವ್ರನ್ನ ಉದ್ದೇಶಿಸಿ ಮಾತನಾಡಿದ ಹೇಳಿದ್ದು ಒಂದೇ ನಿಮ್ಮ ಉದ್ದೇಶ ಒಂದೇ ಇದ್ದಿದ್ದು ನಾನು ಜನರ ಸೇವೆ ಮಾಡೋದಕ್ಕೆ ನನಗೆ ಇನ್ನಷ್ಟು ಶಕ್ತಿ ಬಂದಿದೆ ಅಂತ ವಿಜುವಲ್ಸ್ ಅನ್ನ ನಾವು ನಿನ್ನೆಲ್ಲ ನೋಡ್ತಾ ಇದ್ವಿ ನೀವು ಎಂ ಎಲ್ ಎ ಆದಂತ ಸಂದರ್ಭದಲ್ಲಿ ಮಂತ್ರಿಗಳಾದ ನಂತರ ಮತ್ತಷ್ಟು ಶಕ್ತಿ ನಿಮಗೆ ಬಂದಿದೆ ಮತ್ತಷ್ಟು ಶಕ್ತಿ ನಿಮಗೆ ಬಂದಿದೆ ಈ ನಿಟ್ಟಿನಲ್ಲಿ ಉಡುಪಿ ಜಿಲ್ಲೆ ಜನರಿಗೆ ಮೊದಲು ಮಾತನಾಡೋಣ ಉಡುಪಿ ಜಿಲ್ಲೆ ಜನರಿಗೆ ಪ್ರಮೋದ್ ಮಧ್ವರಾಜರಿಂದ ಇಲ್ಲಿ ತನಕ ಆದಂಥ ವಿಶೇಷ ಕೆಲಸಗಳು ಏನೇನು ಅಂತ ದಯವಿಟ್ಟು ಹೇಳ್ಬೋದು ಈಗ ನಾವು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಬಂದ ಮೇಲೆ ಎಲ್ಲ ವರ್ಗದ ಜನರಿಗೂ ಕಾರ್ಯಕ್ರಮ ಕೊಟ್ಟಿದ್ದೇವೆ ಉಡುಪಿ ಜಿಲ್ಲೆಯಲ್ಲಿ ಅರವತ್ತ ನಾಲ್ಕು ಸಾವಿರ ಬಿ ಪಿ ಎಲ್ ಕಾರ್ಡ್ ಕೊಟ್ವಿ ಅರವತ್ತ ನಾಲ್ಕು ಸಾವಿರ ಕುಟುಂಬದವರಿಗೆ ಬಿ ಪಿ ಎಲ್ ಕಾರ್ಡ್ ಕೊಟ್ವಿ ರೈಟ್ ನನ್ನ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಹನ್ನೆರಡು ಸಾವಿರ ಬಿ ಪಿ ಎಲ್ ಕಾರ್ಡನ್ನು ಕೊಟ್ವಿ ರೈಟ್ ಉಚಿತ ಅಕ್ಕಿಯನ್ನು ಕೊಡ್ತಾ ಇದ್ವಿ ಉಚಿತ ಗೋಧಿಯನ್ನು ಕೊಡ್ತಾ ಮತ್ತು ಈ ನಮ್ಮ ಹೈನುಗಾರಿಕೆ ಮಾಡ್ತಕ್ಕಂಥ ಮಹಿಳೆಯರಿಗೆ ಎರಡು ರೂಪಾಯಿದ ಸಬ್ಸಿಡಿ ನಾಲ್ಕು ರೂಪಾಯನ್ನು ಮಾಡಿಸಿ ಈಗ ಆರ್ ಟಿ ಜಿ ಎಸ್ ಮೂಲಕ ನೇರವಾಗಿ ಅವರಿಗೆ ಡೆಪಾಸಿಟ್ ಆಗುವಾಗೆ ಮಾಡ್ತಾ ಇದ್ದೀವಿ ರೈಟ್ ನಮ್ಮ ಮೀನುಗಾರರಿಗೆ ಸಿಗುವಂಥ ಡೀಸೆಲ್ ಸಬ್ಸಿಡಿ ನೇರವಾಗಿ ಅವರಿಗೆ ಡೆಪಾಸಿಟ್ ಮಾಡುವಂಥದ್ದು ಅಷ್ಟು ದೊಡ್ಡ ಜ ಗಲಾಟೆ ಆಯ್ತು ನೋಡಿ ಮೀನುಗಾರರಿಗೆ ನೇರವಾಗಿ ಸಬ್ಸಿಡಿ ಕೊಡುವ ಬಗ್ಗೆ ನಿಮ್ಮ ನಿಮ್ಮ ನಲ್ಲಿ ಕೂಡ ಬಹಳ ದೊಡ್ಡ ಇದೇನೋ ರದ್ದಾಂತ ಆಗ್ತದೆ ಹಾಗೆ ಆಗ್ತದೆ ಈಗ ಮೀನುಗಾರರು ಅದರಲ್ಲಿ ಸಂತೋಷ ಪಡ್ತಿದ್ದಾರೆ ಯಾಕಂದ್ರೆ ನೇರವಾಗಿ ಅವ್ರಿಗೆ ದುಡ್ಡು ಒಂದೊಂದು ತಿಂಗಳು ಐವತ್ತು ಸಾವಿರ ಬ್ಯಾಂಕ್ ಅಕೌಂಟ್ ಬೀಳುವಾಗ ಖುಷಿ ಅನ್ಸ್ತದೆ ಖುಷಿ ಅನಿಸ್ತದೆ ಮುಂಚೆ ಎಲ್ಲ ಆಗಿ ಹೋಗ್ತಿತ್ತು ಈಗ ಅದು ದುಡ್ಡು ಸಿಗ್ತದೆ ಈಗ ಮಹಿಳೆಯರಿಗೆ ಕೂಡ ನಾವು ಹೈನುಗಾರಿಕೆ ಮಾಡ್ತಕ್ಕಂಥ ಮಹಿಳೆಯರಿಗೆ ಈಗ ಒಂದು ಐದು ತಿಂಗಳ ಪೇಮೆಂಟ್ ಬಂದಿರಲಿಲ್ಲ ಯಾಕಂದ್ರೆ ಇದು ಆರ್ ಟಿ ಜಿ ಎಸ್ ಮಾಡಲಿಕ್ಕೆ ಅಕೌಂಟ್ ನಂಬರ್ ಎಲ್ಲ ಕಲೆಕ್ಟ್ ಮಾಡ್ತಾ ಇತ್ತು ಈಗ ಐದು ತಿಂಗಳ್ ಒಮ್ಮೆಲೆ ಈಗ ಒಂದು ಒಂದು ವಾರದೊಳಗೆ ಎಲ್ಲ ಡೆಪಾಸಿಟ್ ಆಗ್ತದೆ ಸೊ ಒಂದೊಂದು ಮಹಿಳೆಗೆ ಒಂದು ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಅಕೌಂಟ್ಗೆ ಬಂದಾಗ ಒಂದು ದನವನ್ನೇ ಖರೀದಿಸಿ ಮಾಡಬಹುದು ಸೊ ಇಂತಹ ಕಾರ್ಯಕ್ರಮಗಳು ವಿದ್ಯಾಶ್ರೀರಿ ಕಾರ್ಯಕ್ರಮ ಇರ್ಬೋದು ಕ್ಷೀರಭಾಗ್ಯ ಯೋಜನೆಗಳಿರ್ಬೋದು ಮತ್ತೆ ಅನೇಕ ರಸ್ತೆಗಳು ಸೇತುವೆಗಳು ನನ್ನ ಕ್ಷೇತ್ರದಲ್ಲೇ ಹದಿಮೂರು ಕೋಟಿ ರೂಪಾಯಿಯ ಮಲ್ಪೆ ಪಡುಕೆರೆ ಸೇತುವೆಗೆ ಸಂಪೂರ್ಣ ದುಡ್ಡು ಕೊಟ್ಟದ್ದು ನಮ್ಮ ಸರ್ಕಾರ ಅದು ಹಿಂದಿನ ಸರ್ಕಾರ ಇದು ಮಾಡಿದ್ರು ಕೂಡ ಏನು ಮಂಜುರಾತಿ ಕೊಟ್ಟರು ಕೂಡ ಹದಿಮೂರು ಕೋಟಿಯಲ್ಲಿ ಒಂದು ರೂಪಾಯಿ ಕೂಡ ಹಿಂದಿನ ಸರ್ಕಾರ ಕೊಟ್ಟದ್ದಲ್ಲ ನಾನು ಮಂತ್ರಿ ಎಮ್ ಎಲ್ ಎ ಆದ ಮೇಲೆ ಸಿದ್ದರಾಮಯ್ಯ ಸರ್ಕಾರದಿಂದಲೇ ಅದಕ್ಕೆ ಬಿಡುಗಡೆಗೊಳಿಸಿದ್ದು ಸೊ ಹದಿಮೂರು ಕೋಟಿ ರೂಪಾಯಿಯ ಮಲ್ಪೆ ಪಡುಕೆರೆ ಬ್ರಿಡ್ಜ್ ಆಗ್ತಾ ಇದೆ ಹತ್ತು ಕೋಟಿಯಲ್ಲಿ ಪೆರಂಪಳ್ಳಿ ಮತ್ತೆ ಉಪ್ಪೂರಿನ ಬ್ರಿಡ್ಜಿಗೆ ಈಗ ಕೆಲಸ ಪ್ರಾರಂಭ ಆಗಿದೆ ಒಂಬತ್ತು ಕೋಟಿ ರೂಪಾಯಿಯಲ್ಲಿ ನಮ್ಮ ಕೂರಾಡಿ ಮತ್ತು ನೀಲಾವರ ಬ್ರಿಡ್ಜ್ ಕೆಲಸ ಮುಕ್ತಾಯ ಇಲ್ಲ ಅಂತ ಕೆಲಸ ಪ್ರಾರಂಭ ಆಗಿದೆ ಸೊ ಒಂದು ಏಕಕಾಲದಲ್ಲಿ ಸುಮಾರು ಒಂದು ಮೂವತ್ ಮೂವತ್ತೈದು ಕೋಟಿ ರೂಪಾಯಿ ಬ್ರಿಡ್ಜೆ ನನ್ನ ಕ್ಷೇತ್ರದಲ್ಲಿ ಆಗ್ತಿದೆ ಹಾಗೆ ಬೇರೆ ಕ್ಷೇತ್ರದಲ್ಲಿ ಮತ್ತೆ ಬಹಳ ಅಂತ ರೂಪಾಯಿ ಹಣ ಅದು ನಮ್ಮ ಗ್ರಾಮ ನಮ್ಮ ರಸ್ತೆ ಇರ್ಬೋದು ಪಿ ಡಬ್ಲ್ಯೂ ಡಿ ಇದ್ ಇರ್ಬೋದು ಸುಮಾರು ನನ್ನ ಕ್ಷೇತ್ರದಲ್ಲಿ ನಾನೂರ ಐನೂರು ಕೋಟಿ ರೂಪಾಯಿಯಷ್ಟು ಹಣ ಈಗಾಗಲೇ ಬಿಡುಗಡೆ ಆಗಿ ಖರ್ಚು ಆಗ್ತಿದೆ ಇನ್ನೊಂದು ಆರು ತಿಂಗಳೊಳಗೆ ನೂರು ಕೋಟಿ ರೂಪಾಯಿ ರಸ್ತೆಯ ಕೆಲಸ ನನ್ನ ಕ್ಷೇತ್ರದಲ್ಲಿ ಆಗ್ಲಿಕ್ಕೆ ಬಾಕಿ ಇದೆ ಆಗ್ತದೆ ಮತ್ತೆ ನಮ್ಮ ಕುರ್ಸೆಂಪ್ ಯೋಜನೆಯಲ್ಲಿ ಕುಡಿಯುವ ನೀರು ಕುಡಿಯುವ ನೀರು ಮತ್ತೆ ಗ್ರೌಂಡ್ ಡ್ರೈನೇಜ್ ಇವತ್ತು ಶಿವಳ್ಳಿ ಗ್ರಾಮ ಮಣಿಪಾಲ ಸಹಿತ ಶಿವಳ್ಳಿ ಗ್ರಾಮ ಕಲ್ಯಾಣ್ಪುರ ಸಹಿತ ಪುತ್ತೂರು ಗ್ರಾಮ ಬೈಲೂರು ಎಪ್ಪತ್ತಾರು ಬೆಡಗಬಿಟ್ಟು ಗ್ರಾಮ ಈ ಕೊಡೂರು ಗ್ರಾಮ ಅಂಡರ್ ಗ್ರೌಂಡ್ ಡ್ರೈನೇಜ್ ಇಲ್ಲ ಎಪ್ಪತ್ತು ಪರ್ಸೆಂಟ್ ನಗರ ಪ್ರದೇಶಕ್ಕೆ ಅಂಡರ್ ಗ್ರೌಂಡ್ ಡ್ರೈನೇಜೇ ಇಲ್ಲ ಒಳ ಒಳ ಏನಾದ್ರು ಒಳಚರಂಡಿ ಒಳಚರಂಡಿ ಯೋಜನೆ ಸೊ ಅದಕ್ಕಾಗಿ ಈಗ ಕುಡ್ಸೆಂಪ್ ಯೋಜನೆಯಲ್ಲಿ ಮುನ್ನೂರು ಕೋಟಿ ರೂಪಾಯಿ ಇದ್ದು ಕುಡಿಯುವ ನೀರಿಗೆ ಒಂದು ನೂರು ಕೋಟಿ ಮತ್ತೆ ಇನ್ನೂರು ಕೋಟಿ ರೂಪಾಯಿ ಇದಕ್ಕೆ ಯಾವುದಕ್ಕೆ ಕುಡ್ಸೆ ಇದು ಒಳಚರಂಡಿ ಯೋಜನೆಗೆ ಸೊ ಮುನ್ನೂರು ಕೋಟಿ ರೂಪಾಯಿ ಈಗ ಫೈನಾನ್ಸ್ ಇದಾಗಿದೆ ಅಪ್ರೂವಲ್ ಆಗಿದೆ ಕ್ಯಾಬಿನೆಟ್ಗೆ ಹೋಗಿರುವಂತದ್ ಮಾತ್ರ ಬಾಕಿ ಕ್ಯಾಬಿನೆಟ್ ಅಪ್ರೂವಲ್ ಆದ್ರೆ ಇಮಿಡಿಯೇಟ್ ಟೆಂಡರ್ ಆಗುತ್ತೆ ಸೊ ಇದೊಂದು ಮುನ್ನೂರು ಕೋಟಿ ರೂಪಾಯಿ ಕೆಲಸ ಬರುತ್ತೆ ಮತ್ತೆ ಅಮೃತ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ನೂರು ಕೋಟಿ ನಮ್ಮ ರಾಜ್ಯ ಸರ್ಕಾರ ನೂರು ಕೋಟಿ ಇನ್ನೂರು ಕೋಟಿ ರೂಪಾಯಿ ನಗರಸಭೆಗೆ ಬರ್ತಾ ಇದೆ ಮತ್ತೆ ಸೀರೀಸ್ ಆಫ್ ವೆಂಟೆಡ್ ಡ್ಯಾಮ್ಸ್ ಕೆರೆ ಅಭಿವೃದ್ಧಿ ರಸ್ತೆಗಳು ಕಾಂಕ್ರೀಟ್ ರಸ್ತೆಗಳು ಎಸ್ ಸಿ ಎಸ್ ಟಿ ರೋಡ್ಸ್ ಇಂತ ಅನೇಕ ರಸ್ತೆಗಳು ಕೋಟ್ಯಾಂತರ ರೂಪಾಯಿ ರಸ್ತೆಗಳ ಕೆಲಸ ಆಗಿದೆ ಹೀಗೆ ಹತ್ತು ಹಲವು ರೀತಿಯಲ್ಲಿ ನೈಂಟಿ ಫೋರ್ ಸಿ ಯಾರೆಲ್ಲ ಬಹಳ ಸಮಯದಿಂದ ಮನೆ ಕಟ್ಕೊಂಡಿದ್ದಾರೆ ಅವ್ರಿಗೆ ನೈಂಟಿ ಫೋರ್ ಸಿ ಕೊಡ್ತಾ ಇದ್ವಿ ಡಿ ನೋಟಿಸ್ ಕೊಡ್ತಾ ಇದ್ವಿ ನಗರ ಪ್ರದೇಶದೊಳಗೆ ನೈಂಟಿ ಫೋರ್ ಸಿ ಸಿ ಡಿ ನೋಟಿಸ್ ಕೊಡ್ತಾ ಇದ್ವಿ ಅಕ್ರಮ ಸಕ್ರಮದಲ್ಲಿ ಕುಮ್ಕಿ ಜಾಗ ಕುಮಿ ಜಾಗದಲ್ಲಿ ಅಕ್ರಮ ಸಕ್ರಮ ಕೊಡಬಾರ್ದಾಗಿತ್ತು ಈಗ ಸುಪ್ರೀಂ ಕೋರ್ಟ್ ಅದನ್ನು ಕ್ಲಿಯರ್ ಮಾಡಿದ ಮೇಲೆ ಕುಮ್ಕಿ ಜಾಗದಲ್ಲಿ ಕೂಡ ನಾವು ಅವರಿಗೆ ಪಟ್ಟ ಕೊಡ್ತಕ್ಕಂಥ ಸಾಗೋಲಿ ಚೀಟಿ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ ಎಪ್ಪತ್ತೈದು ಸಾವಿರ ರೂಪಾಯಿ ಇದ್ದಂಥ ಮನೆ ಕಟ್ಟಲಿಕ್ಕಿದ್ದಂಥ ದುಡ್ಡನ್ನು ಒಂದು ಲಕ್ಷ ಇಪ್ಪತ್ತು ಸಾವಿರ ಮಾಡಿದ್ವಿ ಮತ್ತೆ ಪಂಚಾಯತ್ನಿಂದ ಇಪ್ಪತ್ತು ಸಾವಿರ ಸಿಗುತ್ತೆ ಮತ್ತೆ ಹನ್ನೆರಡು ಸಾವಿರ ಶೌಚಾಲಯಕ್ಕೆ ಸಿಗ್ತದೆ ಸೊ ಹೊಸ ಮನೆ ಕಟ್ಟುವ ಬಡವರಿಗೆ ಒಂದು ಲಕ್ಷ ಐವತ್ತೆರಡು ಸಾವಿರ ರೂಪಾಯಿ ಸಿಗುತ್ತೆ ಮಸ್ಯಷ್ಟೇ ಮನೆಗಳನ್ನು ಕೊಡ್ತಾ ಇದ್ದೇವೆ ಹೀಗೆ ನಾನು ಹೇಳ್ತಾ ಹೋದರೆ ವಿದ್ಯಾಸಿರಿ ಯೋಜನೆ ಕಲಿಯುವಂಥ ಮಕ್ಕಳಿಗೆ ತಿಂಗಳಿಗೆ ಒಂದೂವರೆ ಸಾವಿರ ಅವರಿಗೆ ಒಂದು ವೇಳೆ ಹಾಸ್ಟೆಲ್ ಸಿಗದಿದ್ರೆ ಅವ್ರ ಮನೆಯಿಂದಲೇ ಬರೋದಿದ್ದರೆ ಒಂದೂವರೆ ಸಾವಿರ ರೂಪಾಯಿ ಅಂತ ಕೊಡ್ತಾ ಇದ್ದೀವಿ ನರ್ಮ್ ಬಸ್ಗಳನ್ನು ತರಿಸಿದ್ದೀವಿ ಇನ್ನಷ್ಟು ಬಸ್ಗಳನ್ನು ಹಾಕ್ತೀವಿ ಸೊ ಹೀಗೆ ಹತ್ತು ಹಲವು ನಮ್ಮ ಉಡುಪಿಯಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಆಗುತ್ತೆ ಈಗ ನಾವು ಜಾಗವನ್ನು ಮೂರು ಎಕರೆ ಜಾಗವನ್ನು ಪಿ ಡಬ್ಲ್ಯೂ ಡಿ ಇಂದ ಕೆ ಎಸ್ ಆರ್ ಟಿ ಸಿ ಶಿಫ್ಟ್ ಮಾಡಿದ್ದೇವೆ ಟ್ರಾನ್ಸ್ಫರ್ ಮಾಡಿದೇವೆ ಮೂರು ಮುಖ್ಯಮಂತ್ರಿಗಳು ಅದನ್ನ ರಿಜೆಕ್ಟ್ ಮಾಡಿದ್ರು ಉಡುಪಿ ಜಿಲ್ಲೆಗೆ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇರಲಿಲ್ಲ ಜಿಲ್ಲಾ ಕೇಂದ್ರಕ್ಕೆ ಎಲ್ಲೋ ರಸ್ತೆ ಬದಿಯಲ್ಲಿ ಬಸ್ ಹತ್ತೋದು ಬೆಂಗಳೂರಿಗೆ ಹೋಗುವವರು ಮೈಸೂರಿಗೆ ಹೋಗುವವರು ಬೆಳಗಾಂಗೆ ಹೋಗುವರು ರಸ್ತೆ ಬದಿಯಲ್ಲಿ ಬಸ್ ಹತ್ತಾ ಇದ್ರು ಈಗ ನಾವು ಮೂರು ಎಕರೆ ಜಾಗರವನ್ನು ಕೊಟ್ಟು ಅದು ಕೂಡ ಪಿಪಿಪಿ ಮಾಡೆಲ್ನಲ್ಲೇ ಒಂದು ಒಳ್ಳೆಯ ಬಸ್ ಸ್ಟ್ಯಾಂಡ್ ಸುಮಾರು ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕೂಡ ಜಾಗ ಇಲ್ಲಿ ಅಂತ ಗುರು ಇದು ಅಲ್ಲ ಬಾಂಗಣ ಬನ್ನಂಜೆ ಅಂದ್ರೆ ಅಪೋಸಿಟ್ ಇದೆ ಅಲ್ಲ ಮೂರು ಎಕರೆ ಜಾಗ ಸೊ ಇಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಲ್ಯಾಂಡ್ ಸೊ ಅಲ್ಲಿ ಮತ್ತೆ ನರಮ್ ಬಸ್ ಸ್ಟಾಂಡು ನಮ್ಮ ಓಲ್ಡ್ ಡಿ ಡಿ ಇದೆ ಡಿ ಪಿ ಆಫೀಸ್ ಸಿಟಿ ಬಸ್ ಸ್ಟ್ಯಾಂಡ್ ಮಾಡಿಸ್ತದೆ ಅಲ್ಲಿ ನಲ್ವತ್ತೊಂದು ಸೆಂಟ್ಸ್ ಇದೆ ಅಲ್ಲಿಯೂ ಪಿಪಿಪಿ ಪಿ ಮಾಡೆಲ್ ನಲ್ಲಿ ಒಂದು ಒಳ್ಳೆಯ ಬಸ್ ಸ್ಟ್ಯಾಂಡ್ ಅನ್ನ ತಯಾರು ಮಾಡ್ತಿದ್ದೇವೆ ಮತ್ತೆ ಡಲ್ಟ್ ಯೋಜನೆಯಲ್ಲಿ ಈಗ ಮಲ್ಪೆ ಬಸ್ ಸ್ಟ್ಯಾಂಡು ಉಡುಪಿ ಮತ್ತೆ ಮಣಿಪಾಲ್ ಬಸ್ ಸ್ಟ್ಯಾಂಡ್ ಅನ್ನು ಅಭಿವೃದ್ಧಿ ಪಡಿಸ್ತಿದ್ದೇವೆ ನಗರೋತ್ಥಾನಕ್ಕೆ ಮೂವತ್ತೈದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಸೊ ಅದರ ಕೆಲಸ ಕೂಡ ನಾವು ಮೂವತ್ತೈದು ಕೋಟಿ ರೂಪಾಯಿ ಉಡುಪಿಗೆ ನಗರೋತ್ಥಾನ ಅದರಲ್ಲಿ ನಾವು ಎಲ್ಲ ವಾರ್ಡ್ಗಳಲ್ಲಿ ಇರ್ತಕ್ಕಂಥ ಏನೇನು ರಸ್ತೆ ಇದ್ದು ಮತ್ತೆ ಬೇರೆ ಬೇರೆ ಬೇಡಿಕೆಗಳಿದೆ ಆ ಕೆಲಸಗಳನ್ನು ಕೂಡ ಮಾಡ್ತೀವಿ ಸೊ ಹಾಗಾಗಿ ಇಂತಹ ಒಂದು ಅಭಿವೃದ್ಧಿ ಅಭೂತಪೂರ್ವ ಆದರೆ ನಾವು ಪ್ರಚಾರ ಪ್ರಿಯರಲ್ಲ ಪ್ರಚಾರ ಕಡಿಮೆ ಕೊಟ್ಟಿದ್ದೇವೆ ಜನರಿಗೆ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಪ್ರಶ್ನೆ ಮರಳಿನ ಸಮಸ್ಯೆ ಬಗ್ಗೆ ಈಗ ಸದ್ಯ ಎದುರಿಸ್ತಾ ಇರುವಂತಹ ಬಹಳ ದೊಡ್ಡ ಸಮಸ್ಯೆಗಳಲ್ಲಿ ಇದು ಕೂಡ ಒಂದು ಸರ್ ನೀವು ಇದ್ರ ಬಗ್ಗೆ ಏನೋ ಒಂದು ಮಾಡ್ತೀರಿ ಮತ್ತೆ ಮುಖ್ಯಮಂತ್ರಿಗಳು ಮೊನ್ನೆ ಮಂಗಳೂರಿಗೆ ಬಂದಂತಹ ಸಂದರ್ಭ ಒಂದು ಮುಖ್ಯಮಂತ್ರಿಗಳು ನವೆಂಬರ್ ಮೂರಕ್ಕೆ ಮರಳಿನ ಸಮಸ್ಯೆ ನೈನ್ ಲೆವೆನ್ ಸಮಸ್ಯೆ ಮತ್ತೆ ಮೀನುಗಾರರ ಸೀಮೆ ಎಣ್ಣೆ ಬಗ್ಗೆ ವಿಶೇಷ ಸಭೆಯನ್ನು ಕರೆದಿದ್ದಾರೆ ಮಂತ್ರಿಗಳು ಅಧಿಕಾರಿಗಳು ಇರ್ತಾರೆ ನಾನು ಕೂಡ ಅಟೆಂಡ್ ಆಗ್ತಾ ಇದ್ದೆ ಮತ್ತೆ ಮರಳಿನ ಸಮಸ್ಯೆ ಸರ್ಕಾರದ ಸಮಸ್ಯೆ ಅಲ್ಲ ಅದು ಸಿಆರ್ ಜೆಡ್ ನಲ್ಲಿ ಕೂಡ ಸಿಆರ್ ಜೆಡ್ ನಲ್ಲಿ ಮರಳುಗಾರಿಕೆಯನ್ನು ನಿಷೇಧ ಮಾಡಿದ್ದು ಸುಪ್ರೀಂ ಕೋರ್ಟಿನ ಗ್ರೀನ್ ಟ್ರಿಬ್ಯುನಲ್ ಚೆನ್ನೈ ಕೋರ್ಟ್ ಮತ್ತೆ ನಾನ್ ಆರ್ ಜೆಡ್ ಏರಿಯಾದಲ್ಲಿ ಕೂಡ ನಾಲ್ಕು ಟೆಂಡರ್ ಆಗಿತ್ತು ಅದು ಹೈಕೋರ್ಟ್ ಅದಕ್ಕೆ ಸ್ಟೇ ಕೊಟ್ಟಿತ್ತು ಈಗ ಅದು ವೇಕೆಟ್ ಆಗಿದೆ ಈಗ ಕಾರ್ಕಳದಲ್ಲಿ ಮರಳುಗಾಲಿಕೆ ಪ್ರಾರಂಭ ಆಗಿದೆ ಸೊ ನೇರವಾಗಿ ಸರ್ಕಾರಕ್ಕೆ ಡಿಡಿ ಕಟ್ಟಿದ್ರೆ ಆಯ್ತು ಪಿ ಡಬ್ಲ್ಯೂ ಡಿ ಇಲಾಖೆಗೆ ಡಿ ಡಿ ಕಟ್ಟಿ ಮರಳನ್ನು ತಗೊಂಡು ಹೋಗ್ಬೋದು ಅದನ್ನು ಎಲ್ಲಿಯೂ ರಾಜ್ಯದ ಜಿಲ್ಲೆಯ ಹೊರಗೆ ಕಳಿಸಬಾರ್ದು ಅಂತ ನಾನು ತಾಕೀತ್ ಮಾಡಿದ್ದೇನೆ ಹಿಂದೆ ಡಾಕ್ಟರ್ ವಿಶಾಲ್ ಅವರು ಡಿ ಸಿ ಇದ್ದಾಗ ಎಲ್ಲ ಮರಳು ಹೊರಗೆ ಹೋಗ್ತಾ ಇತ್ತು ಶಿವಮೊಗ್ಗಕ್ಕೆ ಆಗ ಇಲ್ಲಿನ ಮರಳು ರೇಟ್ ಬಹಳ ಜಾಸ್ತಿ ಆಯಿತು ಎರಡು ಸಾವಿರ ರೂಪಾಯಿ ಇದ್ದಂಥ ಯೂನಿಟ್ ಬೆಲೆ ಹನ್ನೆರಡು ಸಾವಿರಕ್ಕೆ ಇರುವಂತಾಯ್ತು ಸೊ ಇದು ಯಾಕಾಯ್ತಂದ್ರೆ ಹೊರ ಜಿಲ್ಲೆಗೆ ಹೋದ್ರಿಂದ ನಾನು ಎಷ್ಟು ಪರಿಪರಿಯಾಗಿ ವಿಷಯ ಹೇಳಿದ್ರು ಕೂಡ ಹೊರಗೆ ಕಳ್ಸಲಿಕ್ಕೆ ಬಿಡಬೇಡಿ ಅಂತ ಹೇಳಿದ್ರು ಕೂಡ ಆ ಮನುಷ್ಯ ಕೇಳಲೇ ಇಲ್ಲ ಓಕೆ ಸೊ ಹಾಗಾಗಿ ಈ ಲಾರಿಗಳೆಲ್ಲ ಹಳ್ಳಿಯ ಒಳಗೆ ಎಲ್ಲ ಬಂತಲ್ಲ ಜನರೆಲ್ಲ ಕೆರಳಿ ಹೋದ್ರು ದೊಡ್ಡ ದೊಡ್ಡ ಲಾರಿಗಳು ಬಂದು ರಸ್ತೆಗಳನ್ನೆಲ್ಲ ಹಾಳು ಮಾಡುವಾಗ ಸೊ ಅದರಿಂದಾಗಿ ಕೋರ್ಟಿಗೆ ಹೋಗಿದ್ದಾರೆ ಗೊತ್ತಾಯ್ತಲ್ಲ ಇದಕ್ಕೆ ಯಾರದ್ದು ಪ್ರಚಿತನೇ ಇಲ್ಲ ಜನರಿಗೆ ಸಮಸ್ಯೆ ಆದಾಗ ಇದೇ ನಮ್ಮ ಸಣ್ಣ ಪುಟ್ಟ ವ್ಯಾನ್ಗಳೆಲ್ಲ ಇರ್ತದಲ್ಲ ಮರಳಿದ್ದು ಅದು ಬಂದ್ರೆ ಜನರಷ್ಟು ಅಬ್ಜೆಕ್ಷನ್ ಹಾಕೋದಿಲ್ಲ ನಮ್ಮ ಮರಳೆಲ್ಲ ಲೂಟಿಯಾಗಿ ಹೊರ ಜಿಲ್ಲೆಗೆ ಹೋಯ್ತು ಇನ್ನು ಮುಂದೆ ಅದನ್ನು ಹೊರ ಜಿಲ್ಲೆಗೆ ಹೋಗದಾಗೆ ತಡಿತೆ ತಡೆಯುವ ಕೆಲಸವನ್ನು ನಾನು ಸಂಪೂರ್ಣವಾಗಿ ನಾನು ಪ್ರಯತ್ನ ಮಾಡ್ತೇನೆ ಇಲ್ಲಿಯ ಮರಳು ಉಡುಪಿ ಜಿಲ್ಲೆಯ ಮರಳು ಉಡುಪಿ ಜಿಲ್ಲೆಯವರಿಗೆ ಸಿಗಬೇಕು ಕಡಿಮೆ ದರದಲ್ಲಿ ಸಿಗಬೇಕು ಲೋಕಲ್ಸ್ ಮಾತ್ರ ತೆಗಿಬೇಕು ಒಂದು ಒಂದು ಇದು ಫೈನಲ್ ಈಗ ಏನಾಗಿದೆ ಮರಳು ನೀತಿ ಅಂತ ಒಂದು ರಾಜ್ಯದಲ್ಲಿ ಮಾಡ್ಲಿಕ್ಕಿದೆ ಹೊಸ ರೂಲ್ಸ್ ಫ್ರೇಮ್ ಮಾಡ್ಲಿಕ್ಕಿದೆ ಅದು ನಮ್ಮ ಉಡುಪಿ ಜಿಲ್ಲೆಗೆ ಒಂದು ರಾಜ್ಯದ ಬೇರೆ ಜಿಲ್ಲೆಗೆ ಒಂದು ಮಾಡ್ಲಿಕ್ಕೆ ಆಗೋದಿಲ್ಲ ಅದು ಮಾಡಿದ ಕೂಡಲೇ ಯಾರಾದರೂ ಬೇರೆ ಜಿಲ್ಲೆಯವರು ಕೋರ್ಟಿಗೆ ಹೋಗ್ತಾರೆ ಉಡುಪಿಗೆ ಒಂದು ಬೇರೆ ನ್ಯಾಯ ನಮ್ಮ ಜಿಲ್ಲೆಗೆ ರಾಯಚೂರಿಗೆ ಬೇರೆ ಬೇರೆ ಆಗೋದಿಲ್ಲ ಅಂತ ಹೋಗ್ತಾರೆ ಸೊ ಅದಕ್ಕೆಲ್ಲ ನಾವು ಲೀಗಲ್ ಆಸ್ಪೆಕ್ಟ್ಸ್ ನೋಡಬೇಕು ನಾವು ಈಗ ಹೊಸ ಹೊಸ ನೀತಿಯನ್ನು ಮಾಡುವಾಗ ಇದಕ್ಕೆ ಪ್ರತ್ಯೇಕ ನೀತಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಉತ್ತರ ಕನ್ನಡ ಜಿಲ್ಲೆಗೆ ಪ್ರತ್ಯೇಕ ನೀತಿ ಮಾಡಿ ಇಪ್ಪತ್ತ ಏಳು ಜಿಲ್ಲೆಗೆ ಒಂದು ನೀತಿ ನಮ್ಮೂರು ಜಿಲ್ಲೆಗೆ ಮತ್ತೊಂದು ರೀತಿ ಆಗ ಅದು ಹೈಕೋರ್ಟ್ಗೆ ಹೋಗ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ ಅದಕ್ಕೆ ತಡೆ ಬರಬಾರ್ದು ಆ ರೀತಿಯ ನೀತಿಯನ್ನು ನಾವು ಮಾಡಬೇಕು ಯಾಕಂದರೆ ಡಿಸ್ಕ್ರಿಮಿನೇಷನ್ ಇನ್ ಲಾ ಇಸ್ ನಾಟ್ ಅಲೌಡ್ ನ್ಯಾಚುರಲ್ ಜಸ್ಟಿಸ್ ಪ್ರಕಾರ ಇಟ್ ಇಸ್ ನಾಟ್ ಅಲೌಡ್ ಸೊ ಹಾಗಾಗಿ ಅದನ್ನು ಕೂಡ ಮಾಡಬೇಕಾದ್ರೆ ಬಹಳಷ್ಟು ಯೋಚನೆ ಮಾಡಿ ಮಾಡಬೇಕು ಅಷ್ಟು ಸುಲಭದ ಕೆಲಸ ಯಾರೋ ಪತ್ರಿಕಾಗೋಷ್ಠಿ ಮಾಡಿ ಬಾಯಿಗೆ ಬಂದಾಗ ಮಾತಾಡಿದ್ರೆ ಅಷ್ಟು ಸುಲಭದಲ್ಲಿ ಕೆಲಸ ಆಗೋದು ಕೂಡ ಇಲ್ಲ ಸೊ ಅದರ ಬಗ್ಗೆ ಲಾ ಡಿಪಾರ್ಟ್ಮೆಂಟ್ನವರು ಮೈನ್ಸ್ ಡಿಪಾರ್ಟ್ಮೆಂಟ್ ನವರು ಎಲ್ಲರೂ ಸೇರಿ ಅದನ್ನು ಮಾಡ್ಬೇಕಾಗ್ತದೆ ಅದಕ್ಕೆ ಮುಖ್ಯಮಂತ್ರಿಗಳು ಮೂರನೇ ತಾರೀಕು ಸಭೆ ಕರೆದಿದ್ದಾರೆ ವೀಕ್ಷಕರೇ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಮಾನ್ಯ ಮಂತ್ರಿಗಳು ಮಾತನಾಡಿದನ್ನ ಕೇಳಿಸಿಕೊಂಡ್ರಿ ಸಾಕಷ್ಟು ವಿಷಯಗಳನ್ನ ಹೇಳಿದ್ರು ಅಜ್ಜರ್ಕಾಡಿನ ಸರ್ಕಾರಿ ಆಸ್ಪತ್ರೆ ಬಗ್ಗೆ ಕೂಡ ಅವರು ಹೇಳಿರುವಂತಹ ಒಂದು ವಿಶೇಷ ಹೊಸ ವಿಷಯವನ್ನ ನೀವು ನೋಡ್ಕೊಂಡಿದ್ದೀರಿ ತಿಳಿದಿರಿ ನರ್ಮ್ ಬಸ್ ಆಗಿರ್ಬೋದು ಮತ್ತು ಕೆ ಎಸ್ಆರ್ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಮತ್ತು ಮರಳು ನೀತಿ ಈ ಮೂರು ಇಂಪಾರ್ಟೆಂಟ್ ವಿಚಾರಗಳ ಬಗ್ಗೆ ನಮಗೆ ಸಾರ್ವಜನಿಕರಿಂದ ಬಂದಂಥ ಪ್ರಶ್ನೆ ನಾನು ಅವ್ರ ಮುಂದೆ ಇಟ್ಟಿದ್ದೆ ಅದಕ್ಕೆ ಸ್ಪಷ್ಟೀಕರಣವನ್ನು ಮಾನ್ಯ ಮಂತ್ರಿಗಳು ಕೊಟ್ಟಿದ್ದಾರೆ ಇನ್ನೂ ಸಾಕಷ್ಟು ವಿಷಯಗಳನ್ನು ಅವರ ಬೇರೆ ಇಲಾಖೆಗಳ ಬಗ್ಗೆ ಕೇಳೋಣ ಒಂದು ಸಣ್ಣ ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ ಬ್ರೇಕ್ ಆದಮೇಲೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಇದು ದೀಪಾವಳಿಯ ವಿಶೇಷ ಸಂಚಿಕೆ ಮಾನ್ಯ ಸಚಿವರಾದಂಥ ಪ್ರಮೋದ್ ಮಧುರಾಜ್ ಅವರ ಜೊತೆ ವೆಲ್ಕಮ್ ಬ್ಯಾಕ್ ಆಫ್ಟರ್ ದ ಬ್ರೇಕ್ ಸರ್ ಮೂರ್ ಮೂರು ಖಾತೆ ಇನ್ಫ್ಯಾಕ್ಟ್ ನಾಲ್ಕು ಪ್ಲಸ್ ಒಂದು ಐದು ಅಂತ ಹೇಳ್ಬೋದು ಉಡುಪಿಯ ಶಾಸಕರು ಉಡುಪಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಕ್ರೀಡೆ ಯುವಜನ ಸಬಲೀಕರಣ ಮತ್ತು ಮತ್ತೊಂದು ಮೀನುಗಾರಿಕೆ ವೆರಿ ಇಂಪಾರ್ಟೆಂಟ್ಲಿ ಸೊ ಆ್ಯಕ್ಚುಲಿ ಶಾಸಕರಾಗಿದ್ದಾಗ ಕ್ಷೇತ್ರದ ಮೇಲೆ ತೀರಾ ನಿಗಾ ಇಡಬಹುದು ಹಳ್ಳಿಗಳ ಮೇಲೆ ನಿಗಾ ಇಡಬಹುದು ಇಲ್ಲೇ ಓಡಾಡಿಕೊಂಡು ಅದಕ್ಕೆ ಇಫೆಕ್ಟಿವ್ ಆಗಿ ಕೆಲಸ ಮಾಡ್ಬೋದು ಬಟ್ ಈಗ ನೀವು ಬರೀ ಉಡುಪಿಯ ಸೊತ್ತಲ್ಲ ಇಡೀ ರಾಜ್ಯದ ಸೊತ್ತಾಗಿಬಿಟ್ಟಿದ್ದೀರಿ ರಾಜ್ಯದ ಎಲ್ಲೆಡೆ ಓಡಾಡೋದಕ್ಕೆ ಸಾಧ್ಯ ಆಗ್ತಿದೆ ಸರ್ ಈ ಬಿಡುವಿಲ್ಲದ ಚಟುವಟಿಕೆ ಶೆಡ್ಯೂಲ್ ನಮ್ಮ ನಾನು ಈಗಾಗಲೇ ಗುಲ್ಬರ್ಗ ಹೋಗಿದ್ದೀನಿ ಚಿತ್ರದುರ್ಗ ಹೋದೆ ಬಿಜಾಪುರ ಹೋದೆ ಶಿವಮೊಗ್ಗ ಜಿಲ್ಲೆಗೆ ಹೋದೆ ಮೊನ್ನೆ ಗುಜರಾತಿಗೆ ಹೋದ್ರಿ ಗುಜರಾತಿಗೆ ಹೋದೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದ ಜಿಲ್ಲೆಗಳಿಗೆ ಹೋಗ್ತಾ ಇದ್ದೀರಿ ಅಷ್ಟೇ ಇಫೆಕ್ಟಿವ್ ಆಗಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲೇ ಅಷ್ಟೇ ತೀವ್ರತೆಯಿಂದ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಈಗ ಮಂತ್ರಿ ಆದಾಗ ನಮಗೆ ಹೆಚ್ಚು ಫಂಡ್ಸ್ ಬರುತ್ತೆ ಈಗ ನಾನು ಮಂತ್ರಿ ಆದದ್ರಿಂದ ಈಗ ನಾನು ಅಧಿಕಾರಿಗಳ ಹತ್ರ ಬೇರೆ ಇತರ ಮಂತ್ರಿಗಳ ಹತ್ರ ದುಡ್ಡು ಕೇಳಿದ್ರೆ ಭಾಳ ದುಡ್ಡು ಈಗ ನಮಗೆ ಪರಿಹಾರ ಗ್ರಾಂಟ್ ಮೂರು ಕೋಟಿ ಸಿ ಕೊಟ್ಟಿದ್ರು ಅದು ಈಗ ಆರ್ಡರ್ ಆಯಿತು ರೈಟ್ ಈಗ ಸೋ ನಮಗೆ ಪುಷ್ ಮಾಡಲಿಕ್ಕೆ ಉಡುಪಿ ಕ್ಷೇತ್ರದ ಏನೆಲ್ಲ ಅಭಿವೃದ್ಧಿ ಕೆಲಸಗಳಿದೆ ಅದನ್ನು ಸ್ವಲ್ಪ ವೇಗವಾಗಿ ಮಾಡಲಿಕ್ಕೆ ಇದು ಅನುಕೂಲ ಅಂತ ನಾನು ಭಾವಿಸ್ತೇನೆ ಟೂ ಇಯರ್ಸ್ ಮಾತ್ರ ಈಗ ನಿಮ್ಮ ಕೈಯಲ್ಲಿದೆ ಇನ್ನು ವರ್ಷ ಏಳ್ ತಿಂಗಳು ಇನ್ನು ಇನ್ನು ಒಂದು ವರ್ಷ ಏಳು ತಿಂಗಳಿದೆ ಟೈಮ್ ಶಾರ್ಟ್ ಇನ್ನೂ ಜಾಸ್ತಿ ಅಂತ ನಾವು ಈ ಹಿಂದೆ ಯಾರು ಮಾಡದಷ್ಟು ಕೆಲಸವನ್ನು ಮಾಡಿದ್ದೇವೆ ಅದು ಜನರ ಮುಂದೆ ಇಡ್ತೇವೆ ಕೂಡ ಅದ್ರಲ್ಲಿ ಯಾವುದು ಸುಳ್ಳು ಮುಚ್ಚಿ ಮರೆ ಯಾವುದು ಇಲ್ಲ ಸೊ ಜನರ ಮುಂದೆ ಇಡ್ತೇವೆ ಎಷ್ಟು ಕೆಲಸ ಮಾಡಿದ್ದೇವೆ ಅಂತ ಹಿಂದಿನ ಸರ್ಕಾರಕ್ಕಿಂತಲೂ ಮೂರು ಪಟ್ಟು ಅಥವಾ ನಾಲ್ಕು ಪಟ್ಟು ಹೆಚ್ಚು ಕೆಲಸ ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕೆ ಯಾವತ್ತೂ ಆಗಿದೆ ಅಂತ ನಾನು ಸವಾಲನ್ನು ಯಾವ ಸವಾಲನ್ನು ಸ್ವೀಕಾರ ಮಾಡ್ಲಿಕ್ಕೆ ಸಿದ್ಧೇನೆ ಎಸ್ ಓಕೆ ಇನ್ನು ನೀವು ಮೀನುಗಾರಿಕಾ ಮಂತ್ರಿ ಮಂತ್ರಿಗಳಾದಂಥ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯ ವಿಶೇಷವಾಗಿ ಈ ಭಾಗದಲ್ಲಂತೂ ನೀವು ಹಿಂದಿನಿಂದಲೂ ಕೂಡ ಸರ್ ಈಗ ನೀವು ಮಂತ್ರಿಗಳಾಗಿರ್ಬೋದು ಬಟ್ ಹಿಂದಿನಿಂದಲೂ ಕೂಡ ಆ ಸಮುದಾಯದ ಒಂದು ಮುಖಂಡರಾಗಿ ಇದ್ದವರು ಮತ್ತು ಅದರ ಅದರಲ್ಲೂ ಮೀನುಗಾರಿಕೆ ಖಾತೆ ನಿಮ್ಗೆ ಸಿಕ್ತು ಅಂತ ಹೇಳಿದಾಗ ತುಂಬ ಖುಷಿಪಟ್ಟವರು ಸಾಕಷ್ಟು ಮಂದಿ ಇದ್ದಾರೆ ಅಟ್ ದಿ ಎಂಡ್ ಆಫ್ ಒನ್ ಇಯರ್ ಆ್ಯಂಡ್ ಸೆವೆನ್ ಮಂತ್ಸ್ ನಿಮ್ಮ ಮಂತ್ರಿಗಿರಿಯ ಅವಧಿ ಮುಗ್ ಮುಗಿದಂಥ ಸಂದರ್ಭದಲ್ಲಿ ಮೀನುಗಾರರಿಗೆ ಪ್ರಮೋದ್ ಮಧ್ವರಾಜ್ ಅವರು ಎಂದಿಗೂ ಜೀವಮಾನ ಪರ್ಯಂತ ಕೊಡಬಲ್ಲದಾದಂಥ ಒಂದು ಗಿಫ್ಟ್ ಏನಾದರೂ ಇದ್ದರೆ ಅದೇನಾಗಿರ್ಬೋದು ಅಂತ ನೋಡಿ ಈ ಡಾಕ್ಟ್ರುಗಳು ನೀವು ಪೇಶಂಟ್ ಹೋದಾಗ ಡಾಕ್ಟ್ರಿ ಸಿಹಿ ತಿನ್ಸಿ ಕಳಿಸ್ತಾರ ಬೆಟರ್ ಅಲ್ವಾ ನೋ ನೋ ಗೇನ್ ಅಂತನಾ ಅದೇ ರೀತಿ ಇವತ್ತು ಮೀನುಗಾರಿಕೆ ಏನಾಗಿದೆ ಈ ಅವನತಿಯ ಒಂದು ಹಂತದಲ್ಲಿದೆ ಯಾಕಂದ್ರೆ ಬಿಕಾಸ್ ಆಫ್ ಡಿಸ್ಟ್ರಕ್ಟಿವ್ ಟೈಪ್ ಆಫ್ ಫಿಶಿಂಗ್ ಸರ್ವರ್ ನಾಶ ಮಾಡತಕ್ಕಂತ ರೀತಿಯಲ್ಲಿ ಮೀನುಗಾರಿಕೆ ನಡೀತಾ ಇದೆ ಈ ಸಣ್ಣ ಮೀನನ್ನು ಹಿಡಿಯೋದು ಮೊಟ್ಟೆಯ ಮೀನನ್ನು ಹಿಡಿಯೋದು ಇದರಿಂದ ಇನ್ನು ಕರ್ ಭಾರತ ದೇಶದ ಸಮುದ್ರ ಬರಡಾಗುವಂಥ ಸಂದರ್ಭ ಬಹಳ ಇದೆ ಸೊ ಸಮುದ್ರದ ಮೀನೇ ಇಲ್ಲದೆ ಹೋದರೆ ನೀವು ಬೋಟ್ಗಳನ್ನು ಮಾಡಿ ಜಟ್ಟಿಗಳನ್ನು ಮಾಡಿ ಏನು ಫೈ ಡ್ರೆಜ್ಜಿಂಗ್ಗಳನ್ನು ಮಾಡಿ ಬಂದರ್ಗಳನ್ನು ಮಾಡಿ ಏನು ಫೈದಾ ಏನು ಪ್ರಶ್ ಏನು ಲಾಭ ಇದೆ ಸೊ ಇದು ಮೀನುನ ಮೀನಿನ ಸಂತತಿ ನಿರಂತರವಾಗಿ ಬರ್ತಕ್ಕಂಥ ಎಲ್ಲ ಜನ್ರೇಷನ್ಸಿಗೂ ಸಿಗುವಂಥ ಆಗಬೇಕು ಕರೆಕ್ಟ್ ಸೊ ಅದಕ್ಕಾಗಿ ಒಂದು ಕಾನೂನನ್ನು ತರುವಂಥ ಅಗತ್ಯ ಇದೆ ಓಕೆ ನಾನು ಆ ದೃಷ್ಟಿಯಿಂದ ಕೇಂದ್ರದ ಕೃಷಿ ಮಂತ್ರಿ ರಾಧಾಮೋಹನ್ ಸಿಂಗ್ ಅವರನ್ನು ಭೇಟಿ ಮಾಡಿ ಬಂದಿದ್ದೇನೆ ಓಕೆ ಈಗ ನಾವು ರಾ ಕರಾವಳಿ ರಾಜ್ಯಗಳು ಗುಜರಾತ್ ಮಹಾರಾಷ್ಟ್ರ ಗೋವಾ ಕೇರಳ ತಮಿಳುನಾಡು ಆಂಧ್ರಪ್ರದೇಶ ಕರ್ನಾಟಕ ಒರಿಸ್ಸಾ ಪಶ್ಚಿಮ ಬಂಗಾಳ ಇಲ್ಲಿಯ ಎಲ್ಲ ಕರಾವಳಿ ರಾಜ್ಯಗಳ ಮೀನುಗಾರಿಕಾ ಮಂತ್ರಿಗಳ ಒಂದು ಸಭೆಯನ್ನ ಬೆಂಗಳೂರಿನಲ್ಲಿ ಕರೆದು ಈ ಮೀನಿನ ಸಂಪತ್ತಿ ಉಳಿಸುವುದು ಹೇಗೆ ಅಂತ ಮೊದಲು ಚರ್ಚೆ ಆಗಬೇಕು ರೈಟ್ ನಾವು ಈಗ ಕೋಟ್ಯಂತರ ರೂಪಾಯಿ ಬಂದಾರ್ ಮಾಡೋದು ಅದೆಲ್ಲ ನಂತರ ಸೊ ಮೀನುಗಾರಿಕೆಯನ್ನು ಉಳಿಸುವುದು ಹೇಗೆ ಎಂಬುದರ ಬಗ್ಗೆ ಚರ್ಚೆ ಮಾಡಲೇಬೇಕು ನಾವು ಎಚ್ಚರ ಆಗ್ಲೇಬೇಕು ಯಾರು ಆ ಕೆಲಸ ಮಾಡದೆ ಹೋದ್ರೆ ಇನ್ನು ಮುಂದಿನ ಪೀಳಿಗೆ ನಮ್ಮನ್ನು ಶ್ರಮಿಸೋದಿಲ್ಲ ಅದು ನನಗೆ ಕೆಟ್ಟ ಹೆಸರು ಬಂದರೂ ತೊಂದರೆ ಇಲ್ಲ ಅದನ್ನ ಜನರ ಹಿತದಿಂದ ಮುಂದಿನ ಪೀಳಿಗೆಯ ಹಿತದೃಷ್ಟಿಯಿಂದ ಮಾಡಲೇಬೇಕಂದ ಅನಿವಾರ್ಯತೆ ಇದೆ ಅದನ್ನ ನಾನು ಮಾಡ್ತೀನಿ ಅದು ನನ್ನ ವೈಯಕ್ತಿಕ ನಮ್ಮ ಫ್ಯಾಕ್ಟ್ರಿಗೂ ತೊಂದರೆ ಆಗ್ಬಾರ್ದು ಓಕೆ ನನ್ನ ಉದ್ಯಮಕ್ಕೂ ತೊಂದರೆ ಆಗ್ಬೋದು ಆದರೆ ಭವಿಷ್ಯವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಭವಿಷ್ಯದ ಹಿತವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಮಾಡಬೇಕಾದಂತ ಕಾನೂನು ಇವತ್ತು ಪ್ರಪಂಚದ ಎಲ್ಲಾ ದೇಶಗಳಲ್ಲಿ ಕಾನೂನಿದೆ ಇದೆ ಚಿಲ್ಲಿಯಲ್ಲಿದೆ ಪೆರುವಲ್ಲಿದೆ ಚೈನಾದಲ್ಲಿ ಇದೆ ಜಪಾನ್ ಅಲ್ಲಿದೆ ಎಲ್ಲಾ ದೇಶದಲ್ಲಿ ಕಾನೂನಿದೆ ನಮ್ಮ ದೇಶದಲ್ಲಿ ಕಾನೂನು ಇಲ್ಲ ಉಲ್ಲಂಘನೆ ಅಂತ ಆದ್ರೆ ಮೀನುಗಾರಿಕೆ ಇನ್ನು ನಶಿಸಿ ಅಂತ ಆದ್ರೆ ಮೀನು ಸಂಪತ್ತು ಸಂಪೂರ್ಣ ಆದ್ರೆ ಅದನ್ನ ಸುಮ್ಮನೆ ಕುತ್ಕೊಂಡು ನೋಡ್ಲಿಕ್ಕೆ ನಾನ್ ತಯಾರಿಲ್ಲ ವೆರಿ ವ್ಯಾಲಿಡ್ ಪಾಯಿಂಟ್ ನೀವು ಹೇಳಿದ್ರೆ ಸರ್ ನಿಮ್ಮ ಮಾತಿಗೆ ನನಗೆ ಕಳೆದ ವರ್ಷ ಪ್ರಗತಿಪರ ಕೃಷಿಕರೊಬ್ಬರು ಬೆಂಗಳೂರಿನವರು ನಾರಾಯಣ ರೆಡ್ಡಿ ಅಂತ ವಾಟ್ಸ್ಆಪ್ ಅಲ್ಲಿ ಅವ್ರದ್ದು ಒಂದು ವಿಡಿಯೋ ಒಂದು ಟ್ವೆಲ್ ಮಿನಿಟ್ಸ್ ಇದು ತುಂಬಾ ಹರಿದಾಡ್ತಾ ಇತ್ತು ಅವರು ಹೇಳಿರುವಂಥ ಒಂದು ಮಾತು ಏನಂತಂದರೆ ಈ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಯಾವ ಸರ್ಕಾರದ ಯಾವ ಕಾನೂನುಗಳು ನಿಯಮಾವಳಿಗಳು ಕೂಡ ಅದು ಅದಕ್ಕೆ ಅನ್ವಯ ಆಗೋದಿಲ್ಲ ಈ ಭೂಮಿ ಉಳಿದ ತಾನೇ ಅದೆಲ್ಲ ಸಾಧ್ಯ ಅಂತ ಸೊ ಈ ನಿಟ್ಟಿನಲ್ಲಿ ನೋಡೋದಕ್ಕೆ ಹೋದರೆ ಜಸ್ಟ್ ಡಿಬೇಟಿಂಗ್ ಫ್ರಮ್ ದ ಟಾಪಿಕ್ ಸರ್ ಈ ವರ್ಷ ಕಡಿಮೆ ಮಳೆ ಆಗಿದೆ ನೀವು ಒಪ್ತಿರಲ್ಲ ಸರ್ ಬೈ ಫೆಬ್ರವರಿ ಉಡುಪಿ ಜಿಲ್ಲೆಯಲ್ಲಿ ಮತ್ತೆ ನೀರಿನ ಅಭಾವ ಬರುವಂಥ ಸಾಧ್ಯತೆಗಳು ಇರ್ಬೋದು ಇದನ್ನು ಈಗ ಇಂದಲೇ ಟ್ಯಾಕಲ್ ಹೇಗೆ ನಾವು ಮಾಡೋದಕ್ಕೆ ಸಾಧ್ಯ ಏನಾದರೂ ಐಡಿಯಾಸ್ ಈಗ ಮೊನ್ನೆ ಮುಖ್ಯಮಂತ್ರಿಗಳ ಒಂದು ಸಭೆಯಲ್ಲಿ ಪ್ರಸ್ತಾಪ ಬಂತು ಸಮುದ್ರ ನೀರನ್ನು ಸಿಹಿ ನೀರು ಮಾಡುವಂತ ತಂತ್ರಜ್ಞಾನ ಬೇಕೇ ಬೇಕು ಅಂತ ಲೈಕ್ ಗಲ್ಫ್ ಕಂಟ್ರಿ ಹೌದು ಸಮುದ್ರದ ನೀರನ್ನು ಬೆಂಗಳೂರು ಹೋಗ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ ಸೊ ಕುಡಿಯುವ ನೀರು ಮತ್ತೆ ನೀರು ಇದು ಭವಿಷ್ಯದ ದೊಡ್ಡ ಸವಾಲು ಇನ್ನು ಮುಂದಕ್ಕೆ ಹತ್ತಿಪ್ಪತ್ತು ವರ್ಷದ ನಂತರ ರಾಜ್ಯಗಳ ಮಧ್ಯೆ ಜಿಲ್ಲೆಗಳ ಮಧ್ಯೆಟ್ಲಿ ತಾಲೂಕುಗಳ ಮಧ್ಯೆ ಗ್ರಾಮಗಳ ಮಧ್ಯೆ ಯುದ್ಧ ನಡೆಯುವಂಥ ಪರಿಸ್ಥಿತಿ ಬರಲೂಬೋದು ನೀರಿಗಾಗಿ ಸೊ ಅಂಥದ ಸಂದರ್ಭದಲ್ಲಿ ನಾವೀಗ ಪಶ್ಚಿಮವಾಹಿನಿ ಏನು ಸಿರೀಸ್ ಆಫ್ ವೆಂಟೆಡ್ ಡ್ಯಾಮ್ ಮಾಡುವಂಥದ್ದು ಸಮುದ್ರದ ನೀರನ್ನು ಸಿಹಿ ನೀರನ್ನಾಗಿ ಮಾಡುವಂಥದ್ದು ಇದನ್ನ ಬಗ್ಗೆ ನಾವು ಯೋಚನೆ ಮಾಡದೆ ಹೋದರೆ ಓಕೆ ಇನ್ನು ಮುಂದಕ್ಕೆ ರಾಜ್ಯದ ಬಹುತೇಕ ಬಜೆಟನ್ನು ನೀರಿಗೆ ಇಡಬೇಕಾದಂಥ ಪರಿಸ್ಥಿತಿ ಬರ್ಬೋದು ಓಕೆ ನಾವು ಅದರ ಬಗ್ಗೆ ಮುನ್ನೆಚ್ಚರಿಕೆಯನ್ನು ಮಾಡದೆ ಹೋದರೆ ಇನ್ನು ಭವಿಷ್ಯದಲ್ಲಿ ಬಹಳ ದೊಡ್ಡ ಒಂದು ಗಂಡಾಂತರ ನಮಗೆ ಎದುರಾಗುವಂಥ ಸಾಧ್ಯತೆ ಇದೆ ಮೊನ್ನೆ ಕೂಡ ನಾನು ಜನಮನದ ಕಾರ್ಯಕ್ರಮದಲ್ಲಿ ಇರುವಾಗ ಒಬ್ಬ ರೈತ ಹೇಳಿದ್ರು ಒಬ್ಬ ರೈತ ನನ್ನ ಬಾವಿಯಲ್ಲಿ ಯಾವಾಗಲೂ ಈ ಕಾಲದಲ್ಲಿ ಇಪ್ಪತ್ತೊಂದು ಫೀಟ್ ನೀರು ನಿಲ್ಬೇಕಾಗಿತ್ತು ಅದೀಗ ಹದಿಮೂರು ಫೀಟಿಗೆ ಬಂದಿದೆ ಜನವರಿ ಫೆಬ್ರವರಿಯಲ್ಲಿ ನೀವು ಟ್ಯಾಂಕರ್ ರೆಡಿ ಮಾಡಿ ಅಂತ ಹೇಳುವಂತ ಮಾತು ಕರೆಕ್ಟ್ ಕುಡಿಯುವ ನೀರಿಗೆ ಟ್ಯಾಂಕರ್ ಅನ್ನು ರೆಡಿ ಮಾಡಿ ಅಂತ ಹೇಳುವಂತ ಮಾತು ಒಬ್ಬ ರೈತ ಅಲ್ಲಿದ್ದಂತ ಜಿಲ್ಲಾಧಿಕಾರಿಗಳು ಮಂತ್ರಿಗಳಿಗೆ ನಮ್ಗೆ ಅಧಿಕಾರಿಗಳಿಗೆ ಒಬ್ಬ ಹೇಳ್ತಾರಂತ ಆದ್ರೆ ಎಷ್ಟರ ಮಟ್ಟಿಗೆ ನಾವು ಎಂತ ಪರಿಸ್ಥಿತಿಗೆ ಬಂದಿದ್ದೇವೆ ಎಂತಕ್ಕಂಥದ್ದು ಮುಂಚೆ ನೂರು ಫೀಟ್ ಕೆಳಗೆ ಹೋದ್ರೆ ಬೋರ್ವೆಲ್ ನಲ್ಲಿ ನೀರ್ ಸಿಗುವಂತಹ ಸಂದರ್ಭ ಈಗ ಒಂದು ಸಾವಿರ ಫೀಟ್ ಕೆಳಗೆ ಹೋದ್ರು ನೀರು ಸಿಗೋದಿಲ್ಲ ಅಂತ ಆದ್ರೆ ಇದನ್ನ ನಾವು ಸರಿ ಮಾಡಿ ಮಾಡಿಸದೆ ಹೋದ್ರೆ ಇನ್ನು ಭವಿಷ್ಯದಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ನೋಡುವಂತ ಪರಿಸ್ಥಿತಿ ವೆರಿ ಇಂಪಾರ್ಟೆಂಟ್ ಎಸ್ ವೀಕ್ಷಕರೇ ಇನ್ನು ನಿಮ್ಮ ಕೆಲವು ಬೇರೆ ಖಾತೆಗಳ ಬಗೆಗೆ ನಾವು ಮಾತನಾಡ್ಬೇಕು ಸರ್ ವೆರಿ ನಾನು ಈ ಯುವಕರನ್ನ ಮನ್ಸಿನಲ್ಲಿ ಇಟ್ಕೊಂಡು ಈ ಪ್ರಶ್ನೆ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನೀವು ಶಾಸಕರಾದಂಥ ಸಂದರ್ಭದಲ್ಲೂ ಕೂಡ ಇದನ್ನು ನಮ್ಮದೇ ವಾಹಿನಿಯಲ್ಲಿ ಒಂದು ಸಲ ಉಲ್ಲೇಖವನ್ನು ಮಾಡಿದ್ರಿ ನೀವು ಒಬ್ಬ ಯುವ ಮಂತ್ರಿಯಾಗಿಯೂ ಕೂಡ ಸರ್ ಈಗ ಇಲ್ಲಿ ಎಜುಕೇಷನ್ ಸಿಟಿ ನಮ್ಮದು ಉಡುಪಿ ಮತ್ತು ಮಂಗಳೂರು ಇಲ್ಲಿ ಎಜುಕೇಷನನ್ನು ಪಡೆದು ಈಗಲೂ ಕೂಡ ಇಷ್ಟು ನಾವು ಅಡ್ವಾನ್ಸ್ ಆಗಿರುವಂಥ ಫೋರ್ ಜಿ ವೈಫೈ ಫೈವ್ ಜಿ ಯುಗದಲ್ಲೂ ಕೂಡ ಯುವಕರು ಕೆಲಸವನ್ನು ಅರಿಸಿ ಹೋಗ್ತಾ ಇರುವಂಥದ್ದು ಟು ಮೆಟ್ರೋಪಾಲಿಟನ್ ಸಿಟೀಸ್ ಲೈಕ್ ಬ್ಯಾಂಗ್ಳೂರ್ ಆ್ಯಂಡ್ ಚೆನ್ನೈ ವಿಚ್ ಆರ್ ಆಲ್ರೆಡಿ ಪೊಲ್ಯೂಟೆಡ್ ಆ್ಯಂಡ್ ವಿಚ್ ವಿಲ್ ಮೇ ಬಿ ಎಕ್ಸ್ಪ್ಲೋರ್ಡ್ ಆರ್ ಬ್ಲಾಸ್ಟ್ ವಾಟ್ ಎವರ್ ಯು ಕಾಲ್ ಇಟ್ ಸರ್ ಸರ್ ಇಲ್ಲೇ ಯುವಕರಿಗೆ ಒಂದು ವಿಶೇಷವಾಗಿ ಏನಾದರೂ ಒಂದು ಕೆಲಸಕ್ಕೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ಆಗಬೇಕು ಅನ್ನೋದು ನಮ್ಮೆಲ್ಲರ ನಿರೀಕ್ಷೆ ಆಗಿದೆ ವೈಯಕ್ತಿಕವಾಗಿಯೂ ಕೂಡ ಆ ನಿಟ್ಟಿನಲ್ಲಿ ಈಗ ರಾಜರ ಕೆಲಸ ಏನು ನಡೀತಾ ಇದೆ ಚುನಾವಣೆ ಪೂರ್ವದಲ್ಲಿ ನಾನು ಇದನ್ನು ಆಶ್ವಾಸನೆ ಕೂಡ ಕೊಟ್ಟಿದ್ದೆ ಕೊಟ್ಟಿದ್ರಿ ಇಲ್ಲೇ ಯುವಕರಿಗೆ ಇಲ್ಲೇ ಕೆಲಸ ಸಿಗುವ ಹಾಗೆ ಮಾಡ್ತೀನಿ ಕರೆಕ್ಟ್ ನಾನು ಅದರ ಬಗ್ಗೆ ಪ್ರಯತ್ನ ಕೂಡ ಮಾಡಿದೆ ಓಕೆ ನಾನು ಈ ಐ ಟಿ ಬಿ ಟಿ ಕಂಪನಿಗಳು ಯಾವುದೇ ಬೆಂಗಳೂರಿನಲ್ಲಿದೆ ಅವರ ಹತ್ರ ಒಂದು ಸರ್ವೆ ಮಾಡಿರಿ ಓಕೆ ಉದಾಹರಣೆಗೆ ಒಂದು ಯಾವುದೋ ಒಂದು ಕಂಪೆನಿ ಎ ಬೆಂಗಳೂರಿನಲ್ಲಿ ಇದೆ ಅಲ್ಲಿ ಟೋಟಲ್ ಒಂದು ಸಾವಿರ ಜನ ಕೆಲಸಕ್ಕಿದ್ದಾರೆ ಅದರಲ್ಲಿ ಇನ್ನೂರು ಜನ ಉಡುಪಿ ಜಿಲ್ಲೆಯವರೇ ಇರ್ಬೋದು ಯಾಕಂದ್ರೆ ನಮ್ಮ ಹುಡುಗರು ಮತ್ತೆ ಹುಡುಗಿಯರು ಸಾಫ್ಟ್ವೇರ್ ಕಂಪನಿಯಲ್ಲಿ ಬಹಳಷ್ಟು ಮಂದಿ ಇದ್ದಾರೆ ಸೊ ಆ ಇನ್ನೂರು ಮಂದಿಗೆ ಇಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡ್ರಿ ಆ ತನ್ನಿ ಸಂಬಳ ಕಡಿಮೆ ಕೊಡಿ ಬೆಂಗಳೂರಿನಲ್ಲಿ ಒಂದು ಲಕ್ಷ ರೂಪಾಯಿ ಸಂಬಳಕ್ಕೂ ಉಡುಪಿಯಲ್ಲಿ ಸಾವಿರ ಸಂಬಳಕ್ಕೂ ಯಾಕಂದ್ರೆ ಅಲ್ಲಿ ಮೂವತ್ ಸಾವಿರ ಹೆಚ್ಚಿಗೆ ಖರ್ಚಾಗ್ತದೆ ಹ್ಯಾಪಿ ಇಲ್ಲಿ ಎಪ್ಪತ್ತು ಸಾವಿರ ಸಂಬಳ ಸಿಗುದಾದ್ರೆ ಬೆಂಗಳೂರು ಬಿಟ್ಟು ಇಲ್ಲಿಗೆ ಬರ್ಲಿಕ್ಕೆ ತಯಾರಿಲ್ಲ ಬಟ್ ಯಾವುದೇ ಕಂಪೆನಿಯವರು ಇದನ್ನ ಅಂಗೀಕಾರ ಮಾಡ್ಲಿಕ್ಕೆ ತಯಾರಿಲ್ಲ ಯಾಕೆ ಬೆಂಗಳೂರು ಬಿಟ್ಟು ಬರ್ಲಿಕ್ಕೆ ತಯಾರಿಲ್ಲ ಉಡುಪಿಗೆ ಮತ್ತೆ ನನಗೆ ತಿಳಿದಾಗೆ ಇಲ್ಲಿಯ ಯುವಕರು ಕೂಡ ಕೆಲವರು ನಾವು ಬೆಂಗಳೂರಿಗೆ ಆಗ್ಬೋದು ಇದು ಬೇಡ ಅಂತ ಯಾಕಂದ್ರೆ ಸ್ವಲ್ಪ ಊರಿಂದ ಹೊರಗಿದ್ರೆ ಸ್ವಲ್ಪ ಗಮ್ಮತ್ ಮಾಡ್ಬೋದು ಏನೇ ಇರ್ಬೋದು ನನಗೆ ಗೊತ್ತಿಲ್ಲ ಸೊ ಅವರಿಗೂ ಅಷ್ಟು ಆಸಕ್ತಿ ಇಲ್ಲ ಸೊ ಆ ಕಂಪನಿಗಳಿಗೆ ನಾವು ಭೂಮಿ ಕೊಡ್ತೀವಿ ಎಲೆಕ್ಟ್ರಿಸಿಟಿ ಕೊಡ್ತೀವಿ ನನಗೆ ಅಲ್ಲ ಏನು ಕೃಷಿ ಕೇಂದ್ರ ಅಲ್ಲಿ ಎಕರೆ ಜಾಗ ಇದೆ ನಾನು ಕೃಷ್ಣ ಬೈರೇಗೌಡರ ಹತ್ರ ಮಾತಾಡಿದೆ ಒಂದು ಐ ಟಿ ಬಿಟಿ ಪಾರ್ಕ್ ಮಾಡೋದ್ರೆ ನೂರು ಎಕರೆ ಭೂಮಿ ನಮಗೆ ಬೇಕಾಗ್ಬೋದು ಮುನ್ನೂರ ಎಕರೆ ಇದೆ ಅಲ್ಲ ಹೇಗೂ ಸೊ ಹೈವೇ ಬದಿಯಲ್ಲಿ ಬ್ರಹ್ಮಾವರದಲ್ಲಿ ನೂರು ಎಕರೆ ಭೂಮಿ ಕೂಡ ನಾವು ಕೊಡ್ಲಿಕ್ಕೆ ತಯಾರಿದ್ದೇವೆ ಒಂದು ಎರಡ್ ಎರಡು ಮೂರ್ ಮೂರು ಎಕರೆ ಕೂಡ ತುಂಡು ಮಾಡಿ ಈ ಕಂಪನಿಗಳಿಗೆ ಆಫೀಸ್ ಮಾಡಲಿಕ್ಕೆ ಅವರ ಕಾರ್ಪೊರೇಟ್ ಆಫೀಸ್ ಮಾಡಲಿಕ್ಕೆ ನಾವು ಭೂಮಿ ಕೊಡ್ಲಿಕ್ಕೆ ತಯಾರಿದ್ದೇವೆ ಅಂತ ಹೇಳಿದ್ರು ಕೂಡ ಆಸಕ್ತಿಯನ್ನು ವಹಿಸ್ತಾ ಇಲ್ಲ ಕಂಪನಿಗಳು ಇಲ್ಲಿ ಬರ್ಲಿಕ್ಕೆ ಬೆಂಗಳೂರಿನಲ್ಲೇ ಬೇಕು ಅಂತ ಎಲ್ಲ ಕಂಪನಿಗಳು ಬಂದು ಬೆಂಗಳೂರಿನಲ್ಲೇ ಸೆಟ್ಲ್ ಆಗ್ಲಿಕ್ಕೆ ಮನಸ್ಸು ಅದು ಯಾಕಂತ ನನಗೆ ಗೊತ್ತಿಲ್ಲ ಬಟ್ ಬ್ಯಾಂಗ್ಳೂರಿನ ಅಟ್ರಾಕ್ಷನ್ ನಿಂದಾಗಿ ಬೇರೆ ಜಿಲ್ಲೆಗಳಿಗೆ ಮೈಸೂರಿಗೆ ಹೋಗ್ತಾ ಇಲ್ಲ ಧಾರವಾಡಿಗೆ ಹೋಗ್ತಾ ಇಲ್ಲ ಮಂಗಳೂರಿನಲ್ಲಿ ಕೂಡ ಈಗ ಇನ್ಫೋಸಿಸ್ ಆಗಿದೆ ಬಟ್ ಅವರು ಕೂಡ ಅಷ್ಟು ಸಂತೋಷದಲ್ಲಿಲ್ಲ ಸೊ ಯಾವುದೇ ಕಂಪನಿಗಳು ಈ ನಮ್ಮ ಸರ್ಕಾರದ ನೀತಿ ಕೂಡ ಆಗಿದೆ ಟೈರ್ ಟೂ ಮತ್ತೆ ಟೈರ್ ತ್ರೀ ಸಿಟಿ ಗೆ ಎಕ್ಸ್ ಹೋಗೋದಿದ್ರೆ ನಾವು ಎಲ್ಲಾ ರೀತಿಯ ಸೌಲಭ್ಯ ಕೊಡ್ತೀವಿ ನೀವು ಬೆಂಗಳೂರನ್ನೇ ಕಂಜೆಸ್ಟ್ ಮಾಡಬೇಡಿ ಹೊರಗೆ ಹೋಗಿ ನಮ್ಮ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡಿ ಅಂದ್ರೂ ಕೂಡ ಕಂಪನಿಗಳು ಸಿದ್ಧತೆಯನ್ನು ಮಾಡ್ತಾ ಇಲ್ಲ ಈಗ ಸರ್ಕಾರದ್ದು ಯಾವುದಾದ್ರೂ ಈಗ ಜಿ ಟಿ ಟಿ ಸಿ ಕಾಲೇಜ್ ನಮ್ಮ ಉಪ್ಪೂರಿಗೆ ನಾನು ಪಾಸ್ ಮಾಡ್ಸಿದ್ದೆ ನಲ್ವತ್ ಮೂರು ಕೋಟಿ ರೂಪಾಯಿ ಕಾಲೇಜ್ ಬರ್ತದೆ ನಾನು ಈಗ ಹೇಳ್ಲಿಕ್ಕೆ ನಲ್ವತ್ ಮೂರು ಕೋಟಿ ರೂಪಾಯಿಯ ಜಿ ಟಿ ಟಿಸಿ ಕಾಲೇಜ್ ಐದು ಎಕರೆ ಭೂಮಿ ಕೊಡ್ತಾ ಇದ್ದೇವೆ ಅದು ಪಾಸ್ ಆಗಿದೆ ಸೊ ಅಲ್ಲಿ ಜಿ ಟಿ ಟಿಸಿ ಕಾಲೇಜ್ ನಲ್ಲಿ ಟೂಲ್ಸ್ ಅಂಡ್ ಡೈಸ್ ಮಾಡುವಂತದ್ದು ಹೇಗೆ ಅಂತ ಕಳಿಸುವಂತದ್ದು ಎಸ್ ಎಸ್ ಎಲ್ ಸಿ ಆದ ಮಕ್ಕಳಿಗೆ ಅಲ್ಲಿ ಎಷ್ಟು ಮಕ್ಕಳು ಸೇರ್ತಾರೆ ಅವ್ರಿಗೆ ಎಲ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಗ್ಯಾರಂಟಿ ಫೈನ್ ಸೊ ಅಂತ ಅಂತದ್ ನಾವು ಸರ್ಕಾರದಿಂದ ದುಡ್ಡು ತರಬಹುದು ಬಿಟ್ರೆ ಖಾಸಗಿಯವರನ್ನ ಇಲ್ಲಿಗೆ ಬರ್ಸ್ಲಿಕ್ಕೆ ನಮ್ಮ ಹತ್ರ ಕಷ್ಟ ಸಾಧ್ಯ ಕಷ್ಟ ಆಗ್ತಾ ಇದೆ ಅವ್ರು ಬರ್ಲಿಕ್ಕೆ ಒಪ್ತಾ ಇಲ್ಲ ಸರ್ ಐ ಟಿ ಬಿಟಿ ಅಂತ ಮಾತ್ರ ಅಲ್ಲ ಬೇರೆ ಕ್ಷೇತ್ರದಲ್ಲೂ ಕೂಡ ಅದು ಅಥವಾ ಬೇರೆ ಕ್ಷೇತ್ರಗಳಾಗಿರ್ಬೋದು ಈಗ ಇದಕ್ಕೆಲ್ಲ ಖಾಸಗಿಯವರು ಮುಂದೆ ಬರಬೇಕು ಸರ್ಕಾರಕ್ಕೆ ಸರ್ಕಾರಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಇಂಥದಕ್ಕೆ ಯಾರಾದ್ರೂ ಬರೋದಿದ್ರೆ ಅವ್ರು ನಿಮ್ಮನ್ನು ಬಂದು ಭೇಟಿ ಭೇಟಿ ಮಾಡಿ ಸಂಪೂರ್ಣ ಎಲ್ಲ ಅವರಿಗೆ ಏನಾದರೂ ರತ್ನ ರತ್ನಗಂಬಳಿಯ ಸ್ವಾಗತವನ್ನು ಕೊಡ್ಲಿಕ್ಕೆ ನಾವು ತಯಾರು ವೆರಿ ವೆರಿ ನೈಸ್ ಇದನ್ನ ಖಂಡಿತವಾಗಿಯೂ ಗಮನಿಸಬೇಕು ಈ ಭಾಗದಲ್ಲಿ ಇರುವಂತಹ ಫಿಲಾಂಥಿಸ್ಟ್ ನೀವು ಮುಂದೆ ಊರ್ನಲ್ಲಿ ಏನಾದ್ರು ಮಾಡಬೇಕು ಅಂತ ಇದ್ದ ಹಾಗೆ ಇದ್ದವರಿಗೆ ಯಾಕೆಂತಂದ್ರೆ ಬಿಆರ್ ಶೆಟ್ಟರ್ ಈಗ ಊರ್ನಲ್ಲಿ ಏನ್ ಮಾಡ್ಬೇಕು ಅಂತ ಹೊರಟಿದ್ದಾರೆ ಹಾಗೆ ಸಾಕಷ್ಟು ಮಂದಿಗೆ ನಾನು ಊರಿನಲ್ಲಿ ಏನಾದ್ರು ಮಾಡಬೇಕು ಐನೂರು ಕೋಟಿ ರೂಪಾಯಿ ಆಸ್ಪತ್ರೆ ಮಾಡ್ತೀನಿ ಅದ್ರಲ್ಲಿ ಇನ್ನೂರು ಬೆಡ್ಡಿನ ಆಸ್ಪತ್ರೆ ಸಂಪೂರ್ಣ ಉಚಿತ ಮಾಡ್ತೀನಿ ಅಂತ ಹೇಳಿದಾಗ ಹಾಗೆ ಬೇರೆಯವರು ಕೂಡ ಮುಂದೆ ಬರ್ಲಿ ಅವರು ಉಚಿತ ಮಾಡೋದು ಬೇಡ ಅವ್ರು ಬಂದು ಲಾಭನೇ ಮಾಡ್ಲಿ ಆದ್ರೆ ನಮ್ಮ ಯುವಕರಿಗೆ ಕೆಲಸ ಕೊಡ್ಲಿ ರೈಟ್ ರೈಟ್ ಓಕೆ ಸರ್ ಬಿಫೋರ್ ವಿ ಟೇಕ್ ಅ ಬ್ರೇಕ್ ಇನ್ನೊಂದು ಸಲ ನೀವು ಅನ್ನು ದಯವಿಟ್ಟು ಕೊಡಬೇಕು ಯಾಕೆ ಅಂತ ಹೇಳಿದ್ರೆ ನಿನ್ನೆ ಕೂಡ ನಮ್ಮ ವಾಹಿನಿಯಲ್ಲಿ ಒಂದು ಡಿಸ್ಕಷನ್ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಈಗ ಪ್ರೈವೇಟೈಸೇಷನಿಗೆ ವಿರೋಧ ಮಾಡ್ತಾ ಇರುವಂಥ ಒಂದು ತಂಡದವರು ಅವರು ನಿಮ್ಮ ಬಗ್ಗೆ ಬಹಳ ಆಪ್ತತೆಯಿಂದ ಮಾತನಾಡಿದರು ನಾನು ಆ ವಿಷುವಲ್ಸನ್ನು ಕೂಡ ನಾನು ನಿಮಗೆ ತೋರಿಸಬಲ್ಲೆ ಮಧ್ವರಾಜ್ ಅವರು ಈ ಥರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅವರ ಮೇಲೆ ನಮಗೆ ಅತಿಯಾದಂಥ ಗೌರವ ಇದೆ ನಮ್ಮ ಒಂದು ರಿಕ್ವೆಸ್ಟ್ ಇದೆ ಹಾಗೆ ಹೀಗೆ ಅಂತ ತುಂಬ ಮಂದಿ ಹೇಳಿದರು ಬಟ್ ಈಗ ನಿಮ್ಮ ಕ್ಲಾರಿಫಿಕೇಶನ್ ಬಂದರೆ ಎಲ್ಲ ಒಂದು ಕಡೆ ಸಮಾಧಾನ ಆಗ್ಬೋದು ಈ ಪ್ರೈವೇಟೈಸೇಷನ್ ಇಂದ ನಮ್ಮ ಊರಿನ ಮತ್ತು ಸಾರ್ವಜನಿಕರಿಗೆ ಮತ್ತು ಬಡವರಿಗೆ ಯಾವುದೇ ತರಹದ ತೊಂದರೆ ಇಲ್ಲ ಅಂತ ಈಗ ನಾನು ಎಂ ಒ ಯು ಕಾಪಿಯನ್ನು ಯಾರೆಲ್ಲ ವಿರೋಧ ಮಾಡ್ತಾರೆ ಅವ್ರಿಗೆ ಕೊಟ್ಟಿದ್ದೇನೆ ಆ ಎಮ್ ಒ ಕಾಪಿನಲ್ಲಿ ಇನ್ನು ಏನು ಸೇರಿಸಬೇಕು ಇನ್ನೇನು ಶರ್ತಗಳನ್ನ ಹಾಕಬೇಕು ಅದು ಹೇಳಿ ಅದು ಹಾಕ್ಸ್ತೀವಿ ನಾ ಅಂತ ಕೂಡ ನಾನು ಹೇಳಿದ್ದೇನೆ ರೈಟ್ ಸೊ ಬಡವರ ಬಗ್ಗೆ ಪ್ರಾಯಶಃ ಅವರಿಗೆ ಕಾಳಜಿ ಇದೆ ಅದಕ್ಕಿಂತ ಹೆಚ್ಚು ಕಾಳಜಿ ನನಗಿದೆ ಬಡವ ನನ್ನ ಅಭಿಲಾಷೆ ಏನಂದ್ರೆ ಬಡವರಿಗೆ ಸರ್ಕಾರಿ ಆಸ್ಪತ್ರೆ ಅಲ್ಲಿ ಕಾರಿಡಾರ್ನಲ್ಲಿ ಮಲಗಿದ್ದಾರೆ ಕರೆಕ್ಟ್ ಈಗ ಉಡುಪಿ ಆಸ್ಪತ್ರೆ ಏನು ಮಹಿಳಾ ಆಸ್ಪತ್ರೆ ಇದೆ ಎಪ್ಪತ್ತು ಬೆಡ್ ಸೋರ್ತಾ ಇದೆ ನನಗೆ ಅಲ್ಲಿ ಹೋಗ್ಲಿಕ್ಕೆ ನಾಚಿಕೆ ಆಗ್ತದೆ ಅಂತ ಕಟ್ಟಡದಲ್ಲಿ ಇದೆ ಬಡವರಿಗೆ ಉತ್ತಮ ದರ್ಜೆಯ ಸೇವೆ ಉಚಿತವಾಗಿ ಯಾಕೆ ಸಿಗ್ಬಾರ್ದು ಅದನ್ನ ಯಾಕೆ ವಿರೋಧ ಮಾಡ್ಬೇಕು ಅಂತಲೇ ನನ್ನ ಪ್ರಶ್ನೆ ಓಕೆ ವೀಕ್ಷಕರೇ ಈಗ ಮತ್ತೆ ಇನ್ನೊಂದು ಬ್ರೇಕನ್ನು ತಗೊಳ್ಳೋಣ ಅದರ ನಂತರ ಮತ್ತೆ ಹತ್ತು ನಿಮಿಷದ ಕಾರ್ಯಕ್ರಮ ಮುಂದುವರಿತದೆ ಈ ದೀಪಾವಳಿ ಮಾನ್ಯ ಸಚಿವರಾದಂಥ ಪ್ರಮೋದ್ ಮಧ್ವರಾಜ್ ಅವ್ರ ಜೊತೆ ಕಾರ್ಯಕ್ರಮದಲ್ಲಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ವೀಕ್ಷಕರೆಲ್ಲರಿಗೂ ಕೂಡ ಸ್ವಾಗತ ಮಾನ್ಯ ಸಚಿವರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಈಗಿನ ಅಡ್ವಾನ್ಸ್ಡ್ ಯುಗದಲ್ಲಿ ಮಲ್ಟಿ ಟಾಸ್ಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್ ತುಂಬ ಕಾಂಟೆಸ್ಟ್ ಇದೆ ಹೆಲ್ದಿ ಕಾಂಪಿಟಿಷನ್ ಇದೆ ಹೆಲ್ದಿಯೋ ಅನ್ಹೆಲ್ದಿಯೋ ಅಂತೂ ಕಾಂಪಿಟಿಷನ್ ಅಂತೂ ಮಲ್ಟಿ ಟಾಸ್ಕಿಂಗ್ ಮಾಡಿದರೆ ಮಾತ್ರ ಒಂದು ಸ್ವಲ್ಪ ಮಟ್ಟಕ್ಕೆ ಬದುಕೋದಕ್ಕೆ ಸಾಧ್ಯ ಒಂದು ಲೆಕ್ಕದಲ್ಲಿ ಆ್ಯಕ್ಚುಲಿ ನೀವು ಅದನ್ನೇ ಇದ್ದೀರಿ ಒಬ್ಬ ಶಾಸಕರಾಗಿ ಉಸ್ತುವಾರಿ ಮಂತ್ರಿಗಳಾಗಿ ಮೂರು ಮೂರು ಖಾತೆಯನ್ನು ನಿಭಾಯಿಸೋದು ಇಸ್ ಕೈಂಡ್ ಆಫ್ ಮಲ್ಟಿ ಟಾಸ್ಕಿಂಗ್ ಇದು ಎಷ್ಟು ಮಟ್ಟಿಗೆ ಚಾಲೆಂಜಿಂಗ್ ಅಂತ ನಿಮ್ಗೆ ಅನಿಸ್ತಾ ಇದೆ ನನಗೆ ಸಮಯದ ಅಭಾವ ಬಿಟ್ಟರೆ ಬೇರೆ ಯಾವ ಕಷ್ಟವೂ ಇಲ್ಲ ನನಗೀಗ ಸದ್ಯಕ್ಕಿರುವ ಕೊರತೆ ಸಮಯ ಸೊ ಎಲ್ಲವನ್ನು ನಿಭಾಯಿಸ್ತಿದ್ದೇನೆ ನನಗೆ ತೃಪ್ತಿ ಆಗುವ ರೀತಿಯಲ್ಲಿ ನಮ್ಮ ಇಲಾಖೆ ಮೀನುಗಾರಿಕೆ ಇಲಾಖೆ ಕ್ರೀಡಾ ಇಲಾಖೆ ಮೀನುಗಾರಿಕೆ ಇಲಾಖೆ ಐವತ್ತೊಂಬತ್ತು ನಾನು ಕೊಟ್ಟಿದ್ದೇನೆ ಇಂಪ್ಲಿಮೆಂಟ್ ಮಾಡ್ಬೇಕಂತ ನಮ್ಮ ಕ್ರೀಡಾ ಇಲಾಖೆಗೆ ಅಧಿಕಾರಿಗಳು ನಮ್ಮ ಬೆಂಗಳೂರು ಮಟ್ಟದ ಅಧಿಕಾರಿಗಳು ಸಂಜೆ ಐದು ಗಂಟೆಗೆ ಹೋಗ್ತಿದ್ರು ಈಗ ಎಂಟೂವರೆ ಗಂಟೆ ತನಕ ಉಳ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಮತ್ತೆ ಎಲ್ಲ ಕೆಳ ಮಟ್ಟದಲ್ಲಿ ಕೂಡ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಲೆವೆಲ್ ಅಲ್ಲಿ ಫಿಶರ್ಸ್ ಇರ್ಬೋದು ಸ್ಪೋರ್ಟ್ಸ್ ಅವರದ್ದು ಭಾವನೆಗಳು ಬದಲಾಗಿದೆ ಈಗ ದೇ ಆರ್ ಮೋರ್ ರೆಸ್ಪಾನ್ಸಿವ್ ಈಗ ನಮ್ಮ ಸ್ಪೋರ್ಟ್ಸ್ ಹಾಸ್ಟೆಲ್ ಇದೆ ಸಾವಿರದ ಒಂಬೈನೂರ ಇಪ್ಪತ್ ಮೂರು ಮಕ್ಕಳು ಕಲಿತಿದ್ದಾರೆ ಸೊ ಆ ಸ್ಪೋರ್ಟ್ಸ್ ಹಾಸ್ಟೆಲ್ ನ ಮಕ್ಕಳನ್ನ ಸ್ವಲ್ಪ ತಾತ್ಸಾರ ರೀತಿಯಲ್ಲಿ ಸರ್ಕಾರಿ ಹಾಸ್ಟೆಲ್ ಅಂತ ಗೊತ್ತಲ್ಲ ನಿಮ್ಗೆ ಈಗ ನಾನು ಅದಕ್ಕೆ ಸ್ವಲ್ಪ ಬಹಳ ಸ್ಟ್ರಿಕ್ಟ್ ಮಾಡಿರೋದ್ರಿಂದ ಆಹಾರದ ವಿಚಾರ ಇರಬಹುದು ಫುಡ್ ಇರ್ಬೋದು ಅದ್ರ ಯಾವ್ದ್ರಲ್ಲೂ ಕೂಡ ಯಾವುದೇ ತಕರಾರ ಬಾರದ ರೀತಿಯಲ್ಲಿ ಆಲ್ಮೋಸ್ಟ್ ದ ಕಂಪ್ಲೇಂಟ್ ನಾನು ಅದನ್ನ ಇಡೀ ಡಿಪಾರ್ಟ್ಮೆಂಟ್ ಅನ್ನ ಎಲ್ಲರ ಪಡೆದು ಕಂಟ್ರೋಲ್ ಮಾಡುವಂತದ್ದು ಜನರ ಪರವಾಗಿರ್ತಕ್ಕಂಥ ಜನ ಸ್ನೇಹಿ ಆಗಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಎರಡು ಇಲಾಖೆಗಳನ್ನು ಕೂಡ ಮಾರ್ಪಾಡು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇತ್ತೀಚೆಗೆ ವಾಟ್ಸಪ್ ಅಲ್ಲಿ ಒಂದು ಮೂರು ಮೆಸೇಜಸ್ಗಳು ನನಗೆ ನಾನು ಅದನ್ನು ಮುಂದೆ ಇಡಬೇಕು ಏನಂತಂದ್ರೆ ಎಕ್ಸ್ಟ್ರೀಮ್ಲಿ ಗುಡ್ ಸ್ಪೋರ್ಟ್ಸ್ ಪರ್ಸನ್ಸ್ ಫಾರಿನ್ ಕಂಟ್ರೀಸ್ ಗಳಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವ್ರ ಹತ್ರ ಫೈನಾನ್ಷಿಯಲ್ ಇದಿಲ್ಲ ಈ ತರದ್ ನಿಮ್ಮ ಹತ್ರ ಸಾಕಷ್ಟು ಬಂದಿರಬಹುದು ಈಗ ಆ ನಿಟ್ಟಿನಲ್ಲಿ ಕ್ರೀಡಾ ಇಲಾಖೆಯಿಂದ ಏನ್ ಮಾಡ್ಬೋದು ಇಲ್ಲ ನಾವು ಫಾರಿನ್ ಹೋಗಿ ಬಂದ ಕೂಡಲೆ ಕೊಡ್ತೀವಿ ಬಹಳ ಮಂದಿ ಹೋಗ್ತಾರೆ ಅಷ್ಟು ಕೊಡ್ಲಿಕ್ಕೆ ಕೂಡ ನಮ್ಮ ಇಲಾಖೆಯಲ್ಲಿ ಕಷ್ಟ ಆಗುತ್ತೆ ಸೊ ಯಾವ್ದು ರೆಕಗ್ನೈಸ್ಡ್ ಇದಿದೆ ಸ್ಪೋರ್ಟ್ಸ್ ಇದೆ ಫಾರಿನ್ ಅಲ್ಲಿ ಈಗ ಸುಮ್ಮನೆ ಚೈನಾದಲ್ಲಿ ಎಲ್ಲ ಕೆಲವರು ನಾಮಕ ವಾಸ್ತಿ ಎಲ್ಲ ಮಾಡ್ತಾರೆ ಸೊ ಅದಕ್ಕೆ ಮತ್ತೆ ಕರಾಟೆ ಕರಾಟೆ ಅಲ್ಲಲ್ಲಲ್ಲಿ ಆಗ್ತಾ ಇರ್ತದೆ ಸೊ ಅಂತದ್ದು ಬಿಟ್ಟು ಮಾಸ್ಟರ್ಸ್ ಅದು ಇರ್ತದಲ್ಲ ಅದು ಕೂಡ ತುಂಬಾ ಇಸ್ ನಾಟ್ ರೆಕಗ್ನೈಸ್ಡ್ ಎಲ್ಲಿ ರೆಕಗ್ನೈಸ್ಡ್ ಇದಕ್ಕೆ ಹೋಗುದಿದ್ರೆ ನಾವು ಕೊಡುವಂತ ಸಾಧ್ಯತೆ ಇದೆ ಸೊ ಈಗ ಕೆಲವೆಲ್ಲ ಮೆಡಲ್ಸ್ ಎಲ್ಲ ಗೆದ್ದಿರ್ತಕ್ಕಂಥವ್ರು ಹದಿನಾಲ್ಕು ಕೋಟಿ ರೂಪಾಯಿ ಬಾಕಿ ಇದೆ ಮೂರು ವರ್ಷದಿಂದ ನಾವು ಅನೌನ್ಸ್ ಮಾಡಿದ್ರೆ ಕೊಟ್ಟಿಲ್ಲ ಸೊ ಮೊನ್ನೆ ಮುಖ್ಯಮಂತ್ರಿಗಳು ರಿವ್ಯೂ ಮೀಟಿಂಗ್ ನಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಆ ಎಲ್ಲ ಹದಿನಾಲ್ಕು ಕೋಟಿಯನ್ನು ನಾನು ಬಿಡುಗಡೆ ಮಾಡ್ತೇನೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೊ ಇಂಥದ್ದು ಕಾರ್ಯಕ್ರಮ ಮತ್ತೆ ನಾನು ವಿಶೇಷವಾಗಿ ಇಡೀ ರಾಜ್ಯದಲ್ಲಿ ಐನೂರು ಜನ ಬೆಂಗಳೂರಿನ ಒಳಗೆ ಮತ್ತೆ ಐನೂರು ಜನ ಬೆಂಗಳೂರಿನ ಹೊರಗೆ ರಾಜ್ಯದಲ್ಲಿ ಮೋಸ್ಟ್ ಪೊಟೆನ್ಷಿಯಲ್ ಸ್ಪೋರ್ಟ್ಸ್ ಪರ್ಸನ್ಸ್ ಲಿಸ್ಟ್ ಮಾಡ್ತಾ ಇದ್ದೇವೆ ಅದು ಡೇಟಾ ಬೇಸ್ ಮಾಡಿ ಕಂಪ್ ಇದಕ್ಕೆ ಹಾಕಿ ಅದು ನಮ್ಮ ಕಂಪ್ಯೂಟರ್ ಹಾಕಿ ಅವರನ್ನ ಮಾನಿಟರಿಂಗ್ ಮಾಡ್ತೀವಿ ಪ್ರತಿ ಒಬ್ಬ ಪ್ರೋಗ್ರೆಸ್ ಕೂಡ ಒನ್ ಥೌಸಂಡ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ಕರ್ನಾಟಕ ಮತ್ತೆ ನಾನು ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಪ್ರಕಾರ ಎಲ್ಲ ಕಾರ್ಪೊರೇಟ್ಸ್ ಅನ್ನ ಒಂದು ಮೀಟಿಂಗ್ ಕರೆದು ಅವರ ಅವರ ಸಂಪೂರ್ಣ ಅಡಾಪ್ಷನ್ ಮಾಡುವಾಗೆ ಅವರನ್ನ ಅಡಾಪ್ಟ್ ಅವರನ್ನು ಈಗ ಇನ್ಫೋಸಿಸ್ ಕಂಪನಿ ಐವತ್ ಜನರ ಅಡಾಪ್ಟ್ ಮಾಡಿದ ಮೇಲೆ ಅವರ ಫುಡ್ ಇಂದ ಹಿಡಿದು ಅವರ ಎಜುಕೇಶನ್ ಇಂದ ಹಿಡಿದು ಅವರ ಕೋಚಿಂಗ್ ಇಂದ ಹಿಡಿದು ಮತ್ತೆ ಅವರು ಫಾರಿನ್ ಕಂಟ್ರೀಸ್ ಯಾವ್ದಾದ್ರು ಪಾರ್ಟಿಸಿಪೇಟ್ ಮಾಡಿದ್ರೆ ಅದರ ಖರ್ಚನ್ನು ಹಿಡಿದು ಎಲ್ಲವನ್ನು ಕೂಡ ಅವ್ರು ಸ್ಪಾನ್ಸರ್ ಮಾಡ್ಬೇಕು ಸೊ ಅಂತ ಒಂದು ಸಾವಿರ ಸ್ಪೋರ್ಟ್ಸ್ ಪರ್ಸನ್ಸ್ ಒಂದು ಮಾಡಿ ಅವರಿಗೆ ಡೇಟಾ ಬೇಸ್ ಮಾಡಿ ಅವ್ರಿಗೆ ಒಂದು ಯುನೀಕ್ ಐ ಡಿ ಕೂಡ ಕೊಡ್ತೀವಿ ಆಧಾರ್ ಕಾರ್ಡ್ ಐಡಿ ಕೂಡ ಇರುತ್ತೆ ಯುನೀಕ್ ಐಡಿ ಇರ್ತದೆ ವಿಲ್ ಬಿ ಮಾನಿಟರಿಂಗ್ ದೇರ್ ಪ್ರೋಗ್ರೆಸ್ ಈಗ ಒಂದು ನೂರು ಮೀಟರ್ ರೇಸ್ ಓಡುವಂತ ಒಬ್ಬ ಐವತ್ತು ಸೆಕೆಂಡ್ ನಲ್ಲಿ ಓಡಿದ್ರೆ ಆಫ್ಟರ್ ತ್ರೀ ಮಂತ್ಸ್ ಎಷ್ಟು ಸೆಕೆಂಡ್ ನಲ್ಲಿ ಓಡಿದಾನ ಅಂತ ನೋಡ್ಬೇಕು ಅದ್ ನಲ್ವತ್ತೊಂಬತ್ತಾಗಿದ್ಯಾ ಬಿ ರೆಗ್ಯುಲರ್ ಮಾನಿಟರಿಂಗ್ ಸೊ ಆ ಸಾವಿರ ಜನರನ್ನು ನಾವು ತಯಾರು ಮಾಡಿ ಮುಂದೆ ಏಷ್ಯನ್ ಗೇಮ್ ಇರ್ಬೋದು ಒಲಿಂಪಿಕ್ಸ್ ಇರ್ಬೋದು ಅದರಲ್ಲಿ ಅವರು ಸಾಧನೆ ಮಾಡುವ ರೀತಿಯಲ್ಲಿ ಅವರನ್ನು ತಯಾರು ಮಾಡುವಂತ ಕೆಲಸ ಸರ್ಕಾರ ಮಾತ್ರ ಅಲ್ಲ ಪ್ರೈವೇಟ್ ಪಾರ್ಟ್ನರ್ಶಿಪ್ ನ ಮೂಲಕ ಕೂಡ ದೊಡ್ಡ ದೊಡ್ಡ ಕಂಪನಿಗಳಿಗೆ ಐದು ಹತ್ತು ಇಪ್ಪತ್ತು ಎಷ್ಟೇ ಆಗಲಿ ಅವರನ್ನು ಅಡಾಪ್ಟ್ ಮಾಡಿ ಅವರ ಖರ್ಚು ವೆಚ್ಚವನ್ನು ನೋಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ ಹೊಸ ಸ್ಪೋರ್ಟ್ಸ್ ಪಾಲಿಸಿ ತರುವಂಥ ಸಂದರ್ಭದಲ್ಲಿ ಕೂಡ ನಾವು ಎಡುಕೇಶನ್ ನಲ್ಲಿ ಮಕ್ಕಳಿಗೆ ಯಾ ಈಗ ನಾವು ಎಲ್ಲಿಂದ ಪಿಕ್ ಮಾಡಬೇಕು ಸ್ಪೋರ್ಟ್ಸ್ ಪರ್ಸನ್ ಪ್ರೈಮರಿ ಶಾಲೆಯಿಂದ ಮಾಡಬೇಕು ಶಾಲೆಗಳಿಂದಲೇ ಮಾಡಬೇಕು ಸೊ ಆ ಶಾಲೆಯಿಂದ ಪಿಕ್ ಮಾಡಿದ ತಕ್ಷಣ ಅವ್ರು ಸ್ಪೋರ್ಟ್ಸಿಗೆ ಬಂದ ತಕ್ಷಣ ಅವ್ರಿಗೆ ಅಕಾಡೆಮಿಕ್ ಸಫರ್ ಆಗುತ್ತೆ ಓದೋದಕ್ಕೆ ಸಫರ್ ಆಗುತ್ತೆ ಸೊ ಓದೋದು ಸಫರ್ ಆದ ಕೂಡಲೇ ಪೇರೆಂಟ್ಸು ಅಬ್ಜೆಕ್ಟ್ ಮಾಡ್ತಾರೆ ನೋಡಪ್ಪ ನೀನು ಓದಬೇಕು ನೀನು ಆಡೋದು ಬೇಡ ಅಂತ ಶುರು ಮಾಡ್ತಾರೆ ಸೊ ಹಾಗಾಗಿ ಅವರ ಎಡುಕೇಷನ್ಗೆ ತೊಂದರೆ ಆಗಬೇಕಾದ್ರೆ ತೊಂದರೆ ಆಗಬಾರ್ದು ಬೇಕಾದ ಆಗದೆ ಇರಬೇಕಾದ್ರೆ ನಾವೊಂದು ಗ್ರೇಸ್ ಮಾರ್ಕ್ ಕೊಡಬೇಕು ಅಟೆಂಡೆನ್ಸ್ ಕೊಡಬೇಕು ಮತ್ತೆ ಅವ್ರಿಗೆ ಜಾಬ್ ಅಪರ್ಚುನಿಟೀಸ್ ರಿಸರ್ವೇಷನ್ ಇಷ್ಟು ಮಾಡಿದಾಗ ಮಾತ್ರ ಧೈರ್ಯದಿಂದ ಪೇರೆಂಟ್ಸ್ ಕೂಡ ಸಪೋರ್ಟ್ ಮಾಡ್ತಾರೆ ಸೊ ಒಂದು ಸ್ಪೋರ್ಟ್ಸ್ ಬಾಯ್ ಆರ್ ಸ್ಪೋರ್ಟ್ಸ್ ಗರ್ಲ್ ಇಫ್ ದೇ ಹಾವ್ ಟು ಅಚೀವ್ ದೇ ಹ್ಯಾವ್ ಟು ಗೆಟ್ ಸಪೋರ್ಟ್ ಫ್ರಮ್ ಪೇರೆಂಟ್ಸ್ ಫ್ರಮ್ ಸೊಸೈಟಿ ಫ್ರಮ್ ದ ಪಿ ಡಿ ಫ್ರಮ್ ದ ಕಾಲೇಜ್ ಆರ್ ಸ್ಕೂಲ್ ಎಲ್ಲರಿಂದ ಬೆಂಬಲ ಸಿಕ್ಕಿದ್ರೆ ಮಾತ್ರ ಅವ ಸಾಧನೆ ಮಾಡಲಿಕ್ಕೆ ಆಗ್ತದೆ ಯಾರ ಬೆಂಬಲನೂ ಇಲ್ಲದೆ ಅವ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಸೊ ಎಲ್ಲರ ಬೆಂಬಲ ಸಿಗುವಂಥ ರೀತಿಯಲ್ಲಿ ಒಂದು ಪಾಲಿಸಿ ಮಾಡಬೇಕು ಅಂತ ನಾವು ಹೊರಟಿದ್ದೆ ರೈಟ್ ಇನ್ನು ವೆರಿ ಇಂಪಾರ್ಟೆಂಟ್ಲಿ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗೆ ಅಂತ ಮೇ ಬಿ ಫ್ರಮ್ ಕಾಸರಗೋಡಿಂದ ಕಾರವಾರವರ್ಗು ಸರ್ ವೆರಿ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಇನ್ಕಮ್ ಟು ದ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಏನಂತಂದರೆ ಟೂರಿಸಮ್ ಟೂರಿಸಂ ತದ್ವಾ ಮಾಡಬಹುದು ಆ ನಿಟ್ಟಿನಲ್ಲಿ ಪ್ರಮೋದ್ ಮಧುರಾಜ್ ಅವರ ಕನಸೇನು ಈಗ ಟೂರಿಸಂ ನಲ್ಲಿ ನಾನು ಸಿಂಗಾಪುರಕ್ಕೆ ಹೋಗಿದ್ದೆ ಸಿಂಗಾಪುರ್ ಇಸ್ ನಾಟ್ ಆಸ್ ಬಿಗ್ ಉಡುಪಿ ಅಸೆಂಬ್ಲಿ ಕರೆಕ್ಟ್ ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕಿಂತ ದೊಡ್ಡದಿಲ್ಲ ಇವತ್ತು ಉಡುಪಿ ವಿಧಾನಸಭಾ ಕ್ಷೇತ್ರದಾಗೆ ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ಎಮ್ ಎಲ್ ಎಗಳಿದ್ದಾರೆ ನಮ್ಮ ದೇಶದಲ್ಲಿ ನಾವು ಒಂದು ಸಾವಿರ ಸಿಂಗಾಪುರ ಮಾಡಬಹುದು ಭಾರತದಲ್ಲಿ ಮನಸ್ಸು ಮಾಡಿದ್ರೆ ಸೊ ನಾವದನ್ನ ಟ್ಯಾಪ್ ಮಾಡ್ತಾ ಇಲ್ಲ ಟೂರಿಸಮ್ ಅನ್ನ ಯಾವ ರೀತಿಯಲ್ಲಿ ನಾವು ಬೆಳೆಸ್ಬೇಕು ಆ ರೀತಿಯಲ್ಲಿ ಬೆಳೆಸ್ತಾ ಇಲ್ಲ ಸೊ ಹಾಗಾಗಿ ಟೂರಿಸಂಗೆ ತಕ್ಕಂತೆ ಕೆಲವೊಂದು ವಿಚಾರಗಳು ಬೇಕಾಗ್ತದೆ ಈಗ ಟೂರಿಸ್ಟ್ ನಮ್ಮ ಊರಿಗೆ ಬರಬೇಕಾದ್ರೆ ಅವರಿಗೆ ಒಳ್ಳೆಯ ಸೌಲಭ್ಯಗಳು ಮತ್ತೆ ಇನ್ನೊಂದು ಬಹಳ ದೊಡ್ಡ ಮುಖ್ಯ ಇದು ಪ್ರಶ್ನೆ ಹೇಳ್ತೀನಿ ನಾನು ನಮ್ಮ ಲಿಕ್ಕರ್ ಟ್ಯಾಕ್ಸ್ ಟ್ಯಾಕ್ಸ್ ಇದೆ ಅಲ್ಲ ಪದ ಈಗ ಟೂರಿಸ್ಟ್ ಅಂತ ಹೇಳಿದ ಕೂಡಲೇ ಎಲ್ಲ ವೆಜಿಟೇರಿಯನು ಮತ್ತೆ ಇದು ಎಳ್ನೀರು ಕುಡಿಯೋರು ಇರೋದಿಲ್ಲ ಸ್ವಲ್ಪ ಆಲ್ಕೋಹಾಲ್ ಎಲ್ಲ ಸ್ವೀಕಾರ ಮಾಡ್ಲಿಕ್ಕೆ ಹೋಗ್ತಾರೆ ಸೊ ಅವರಿಗೆ ಗೋವಾ ರಾಜ್ಯದಲ್ಲಿ ಭಾಳ ಕಡಿಮೆ ಸಿಗ್ತದೆ ಅಥವಾ ಕೇರಳ ರಾಜ್ಯದಲ್ಲಿ ಕಡಿಮೆ ಸಿಗ್ತದೆ ಅಂತ ಹೇಳಿದಾಗ ಅದೆಲ್ಲ ಆಟೋಮೆಟಿಕಲಿ ಬೇರೆ ಕಡೆಗೆ ಡಿಸ್ಟ್ರಾಕ್ಟ್ ಆಗ್ತಾರೆ ಸೊ ನಮ್ಮಲ್ಲಿ ಕ್ಲೀನ್ಲಿನೆಸ್ ಮೈಂಟೈನ್ ಮಾಡಬೇಕು ಈಗ ನಾವು ಬೀಚ್ ಕ್ಲೀನಿಂಗ್ ಅನ್ನ ತಂದಿದ್ದೇವೆ ಮಲ್ಪೆಗೆ ಎಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ನಾವು ಬೀಚ್ ಕ್ಲೀನಿಂಗ್ ಮೆಷಿನ್ ವಿಚ್ ಇಸ್ ಫಸ್ಟ್ ಆಫ್ ಇಟ್ಸ್ ಕೈನ್ ಇನ್ ಕರ್ನಾಟಕ ಬಾಂಬೆಯಲ್ಲಿ ಬಿಟ್ಟರೆ ಇಡೀ ದೇಶದಲ್ಲಿ ಬೀಚ್ ಕ್ಲೀನಿಂಗ್ ಮೆಷಿನ್ ಇರೋದು ಮಲ್ಪೆಗೆ ಮಾತ್ರ ಸೊ ಅದನ್ನು ತರಿಸಿದ್ದೇವೆ ನಾವು ಸೊ ಈಗ ಅದು ರೆಗ್ಯುಲರ್ ಆಗಿ ಕ್ಲೀನ್ ಆಗ್ತಿದೆ ಬೇರೆ ಬೀಚಸ್ ಅನ್ನು ಕೂಡ ಕ್ಲೀನ್ ಮಾಡ್ತಿದ್ದೇವೆ ಸೊ ಬರುವಂತ ಟೂರಿಸ್ಟ್ಗೆ ಒಳ್ಳೆಯ ಆಹಾರ ಒಳ್ಳೆಯ ಫೆಸಿಲಿಟಿ ಉಳ್ಕೊಳ್ಳಿಕ್ಕೆ ಮತ್ತೆ ಕ್ಲೇನ್ಲಿನೆಸ್ ಮತ್ತೆ ಅವ್ರನ್ನ ಗೈಡ್ ಮಾಡಲಿಕ್ಕೆ ಫ್ರೆಂಡ್ಲಿ ಆದಂತ ಗೈಡ್ಸ್ ಸೊ ಇದೆಲ್ಲ ಪೂರಕವಾಗಿದ್ರೆ ಮಾತ್ರ ಬರ್ತಾರೆ ಟೂರಿಸ್ಟ್ ಸೊ ಅದನ್ನ ಮಾಡಬೇಕಿದ್ರೆ ನಮ್ಮ ಸರ್ಕಾರದಲ್ಲಿ ಒಂದು ಇಚ್ಛಾಶಕ್ತಿ ಬೇಕು ನಾನೀಗ ಒಂದು ಸಲಹೆ ಕೊಟ್ಟಿದ್ದೇನೆ ಸರ್ಕಾರಕ್ಕೆ ತಮ್ಮ ಬೀಚ್ ಸೈಡ್ ನಲ್ಲಿ ಎಲ್ಲ ಮೀನುಗಾರರ ಮನೆ ಇದೆ ಮೀನುಗಾರರ ಮನೆಯಲ್ಲಿ ಒಳ್ಳೆಯ ಮೀನಿನ ಪದಾರ್ಥ ತಯಾರು ಮಾಡ್ತಾರೆ ಫಿಶ್ ಕರಿ ರೈಸು ಫಿಶ್ ಫ್ರೈ ಅವರಿಗೆ ಒಂದು ಹೋಮ್ ಸ್ಟೇ ತರ ಈಗ ಕೊಡಗು ಮತ್ತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಹಳಷ್ಟು ಹೋಮ್ ಸ್ಟೇಗಳಾಗ ಸೊ ನಮ್ಮ ಮೀನುಗಾರರು ಯಾರು ಸಮುದ್ರ ಬದಿಯಲ್ಲಿದ್ದಾರೆ ಅವರ ಮನೆಯಲ್ಲಿ ಒಂದು ಎರಡು ಕೋಣೆಯನ್ನು ಹೋಮ್ ಸ್ಟೇ ಮಾಡಿದ್ರೆ ಅವರಿಗೆ ಬಾಡಿಗೆ ಕೂಡ ಬರುತ್ತೆ ಫುಡ್ ಕೂಡ ಕೊಟ್ಟರೆ ಸೊ ಆ ರೀತಿ ಮಾಡ್ಲಿಕ್ಕೆ ನಾನು ಈಗ ಮಲ್ಪೆ ಬೀಚ್ ಅನ್ನು ಒಂದು ಆಗಿ ಇಟ್ಕೊಂಡು ನಮ್ಮ ಆರ್ಕಿಟೆಕ್ಟ್ಸ್ ಅಂಡ್ ಇಂಟೀರಿಯರ್ ಡಿಸೈನರ್ಸ್ ಒಂದು ಅಸೋಸಿಯೇಷನ್ ಇದೆ ಸೊ ಅವರು ನನ್ನ ಹತ್ರ ಮೊನ್ನೆ ಬಂದಿದ್ರು ನಾವು ನಿಮ್ಮ ಊರಿಗೆ ಏನಾದ್ರು ಮಾಡ್ಬೇಕಂತಿದ್ದೇವೆ ಅಂತ ನಾನು ಇದು ಸಲಹೆ ಕೊಟ್ಟಿದ್ದೇನೆ ಸೊ ಅವ್ರ ಆರ್ಕಿಟೆಕ್ಟ್ಸ್ ಮತ್ತೆ ಇಂಟೀರಿಯರ್ ಡಿಸೈನರ್ಸ್ ಬಂದು ನಮ್ಮ ಮೀನುಗಾರರ ಜೊತೆಗೆ ಮಾತುಕತೆ ಮಾಡಿ ಇಲ್ಲಿ ಹೋಮ್ ಸ್ಟೇಗಳನ್ನ ಸ್ಟಾರ್ಟ್ ಮಾಡುವ ಬಗ್ಗೆ ನಾವು ಯೋಚನೆ ಮಾಡ್ತಿದ್ದೇವೆ ಸೊ ಟೂರಿಸ್ಟ್ ಬಂದವರಿಗೆ ಆ ಮೀನುಗಾರರ ಮನೆಯಲ್ಲೇ ವಾಸ್ತವ್ಯ ಮಾಡ್ಲಿಕ್ಕೆ ಅವಕಾಶ ಕೊಟ್ರೆ ಒಳ್ಳೆಯ ಮೀನಿನ ಪದಾರ್ಥದ ಊಟ ಕೊಟ್ರೆ ಅದೇ ಕ್ಲೀನ್ ಆಗಿಟ್ರೆ ಇವ್ರಿಗೂ ಇನ್ಕಮ್ ಆಗುತ್ತೆ ಟೂರಿಸ್ಟ್ಗೂ ಒಂದು ದೇ ಫೀಲ್ ಗುಡ್ ಹೋಟೆಲ್ ನಲ್ಲಿ ಹೋಗಿ ರೂಮ್ ಮಾಡಿ ಕೂತ್ಕೊಳ್ಳೋದಕ್ಕಿಂತ ಒಂದು ಮನೆಯವರ ಜೊತೆಗೆ ಸೊ ಇವರಿಗೂ ನಮ್ಮ ಮೀನುಗಾರರಿಗೆ ಕೂಡ ಕಾಂಟ್ಯಾಕ್ಟ್ ಬಿಲ್ಡ್ ಅಪ್ ಆಗ್ತದೆ ಯಾರು ಹೊರ ದೇಶದವ್ರು ಬರ್ತಾರೆ ಅಥವಾ ಹೊರ ರಾಜ್ಯದವ್ರು ಬರ್ತಾರೆ ಇವ್ರಿಗೆ ಕಾಂಟ್ಯಾಕ್ಟ್ ಆಗುತ್ತೆ ಅವರಿಂದ ಏನಾದ್ರು ವ್ಯವಹಾರ ಕಲಿಬಹುದು ಇವರು ಏನಾದ್ರು ಸೊ ಆಲ್ ದಟ್ ಎಕ್ಸ್ಪೋಜರ್ ವಿಲ್ ಸ್ಟಾರ್ಟ್ ಸೊ ಬರೇ ಮೀನುಗಾರರು ಅಂತ ಹೇಳಿದಲ್ಲ ಅದೇ ರೀತಿಯಲ್ಲಿ ಕಾಡಿನ ಪ್ರದೇಶದಲ್ಲಿ ಈಗ ಎಲ್ಲೆಲ್ಲಿ ಫಾರೆಸ್ಟ್ ಇರ್ತದೆ ಅಥವಾ ಎಲ್ಲೆಲ್ಲಿ ಫಾಲ್ಸ್ ಇರ್ತದೆ ಆದ್ರೆ ಅಕ್ಕಪಕ್ಕದ ಮನೆಯವರಿಗೂ ಕೂಡ ಹೋಮ್ ಸ್ಟೇಗೆ ನಾವು ಒಂದು ಪ್ರಚೋದನೆ ಕೊಟ್ರೆ ಚಿಕ್ಕಮಗಳೂರಿನಲ್ಲಿ ಕೊಡಗಿನಲ್ಲಿ ಆಗ್ತದೆ ಅಂತ ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಅದನ್ನ ಮಾಡಬೇಕು ಅಂತ ನಾವು ಇರಾದಿಟ್ ರೈಟ್ ಸರ್ ಒನ್ ಫೈನಲ್ ಕ್ವಶನ್ ಒನ್ ಲಾಸ್ಟ್ ಕ್ವಶನ್ ಉಡುಪಿ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನ ಎನಿ ಎಕ್ಸ್ಟ್ರಾರ್ಡಿನರಿ ಐಡಿಯಾಸ್ ಅದು ನಿಮ್ಮ ಹತ್ರ ತೊಂದ್ರೆ ಯಂಗ್ಸ್ಟರ್ಸ್ ಅಥವಾ ಯಾರೇ ಆಗಿರ್ಬೋದು

ರಾಷ್ಟ್ರ ಕಟ್ಟುವಂತ ಕೆಲಸದಲ್ಲಿ ಯುವಕರು ಈಗ ಅವರ ಶಕ್ತಿಯನ್ನ ಸಮಯವನ್ನ ಕೆಟ್ಟ ಕೆಲಸಕ್ಕೆಲ್ಲ ಉಪಯೋಗ ಮಾಡ್ತಾರೆ ಅವರನ್ನ ಇದೇ ಕೆಲಸಕ್ಕೆ ಬನ್ನಿ ಐನೂರು ರೂಪಾಯಿ ಕೊಡ್ತೀವಿ ದುಡ್ಡಿನ ದುಡ್ಡಿನಾಶ ತೋರ್ಸಿದಾಗ ದುಡ್ಡಿನಾಶೆ ಹೋಗ್ತದೆ ಸೊ ಒಂದು ರಾಷ್ಟ್ರ ಬೆಳೆಸುವಂತಹ ಕೆಲಸದಲ್ಲಿ ಸಮಾಜಕ್ಕೆ ಹಿತಕರವಾದಂತಹ ಒಂದು ಕಾರ್ಯಕ್ರಮವನ್ನ ಯುವಕರಿಗೆ ಒಂದು ಎರಡ್ ಮೂರು ದೊಡ್ಡ ಮಟ್ಟದ ಕಾರ್ಯಕ್ರಮ ರಾಜ್ಯಕ್ಕೆ ಕೊಡ್ಬೇಕಂತ ನಾನು ತೀರ್ಮಾನ ಮಾಡಿದೆ ಅದಕ್ಕೆ ನಾನು ಇಪ್ಪತ್ತೈದು ಹುಡುಗರು ಮತ್ತೆ ಹುಡುಗಿಯರು ಯಂಗ್ ಐ ಎ ಎಸ್ ಆಫೀಸರ್ಸ್ ಯಂಗ್ ಐ ಪಿ ಎಸ್ ಆಫೀಸರ್ಸ್ ಯಂಗ್ ಐ ಟಿ ಅಂತ ಒಂದು ಇಪ್ಪತ್ತೈದು ಜನರದು ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಮಾಡ್ಬೇಕು ಅಂತಿದ್ದೇನೆ ಸೊ ಅವರಿಂದ ಐಡಿಯಾಸ್ ಬರಲಿ ಯಾಕಂದ್ರೆ ನಮ್ದೆಲ್ಲ ತುಕ್ಕು ಇಡದ ತಲೆ ಗೊತ್ತಾಯ್ತಲ್ಲ ಯುವಕರಲ್ಲಿ ಹೊಸ ಚಿಂತನೆಗಳು ಬರ್ತದೆ ಸೊ ಒಂದು ಇಪ್ಪತ್ತೈದು ಹುಡುಗರನ್ನ ಹುಡುಗಿಯರನ್ನ ಒಟ್ಟು ಸೇರಿಸಿ ಒಂದು ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಮಾಡಿ ಒಂದು ಎರಡು ಮೂರು ಒಳ್ಳೆಯ ಕಾರ್ಯಕ್ರಮಗಳನ್ನ ರಾಜ್ಯದಲ್ಲಿ ಲೋ ಬಜೆಟ್ ಒಂದು ಕಾರ್ಯಕ್ರಮ ಮಾಡಬೇಕು ಅದನ್ನ ನೆಕ್ಸ್ಟ್ ಬಜೆಟ್ ನಲ್ಲೇ ಮುಖ್ಯಮಂತ್ರಿಗಳಿಂದ ಘೋಷಣೆ ಮಾಡಿಸಬೇಕಂತಿದ್ದೇನೆ ಸೊ ಅದು ಹೇಗೆ ಆಗ್ತದೆ ನೋಡೋಣ ಅದಕ್ಕೆ ಯಾರಾದರೂ ಒಳ್ಳೆ ಸಜೆಷನ್ಸ್ ಇದ್ರೆ ದೇ ಆರ್ ವೆಲ್ಕಮ್ ನನಗೆ ಬಂದು ಯಾವ ಸಜೆಷನ್ಸ್ ಅಂತ ಕೊಡ್ಬೋದು ಇಡೀ ಯುವಕರನ್ನ ಒಂದುಗೂಡಿಸಿ ಅವರನ್ನ ರಾಷ್ಟ್ರ ಕಟ್ಟುವ ಕೆಲಸಕ್ಕೆ ಅವರನ್ನು ವಿನಿಯೋಗಿಸುವಂತ ಯಾವುದೇ ಒಳ್ಳೆಯ ಯೋಜನೆ ಐಡಿಯಾಸ್ ಇದ್ರೆ ಐಡಿಯಾಸ್ ಇದ್ರೆ ನಾನು ಅದನ್ನು ಅನುಷ್ಠಾನ ಮಾಡ್ತೀನಿ ರೈಟ್ ಸರ್ ಥ್ಯಾಂಕ್ ಯು ವೆರಿ ಮಚ್ ದಿಸ್ ಇಸ್ ವಾಟ್ ವಾಸ್ ರಿಕ್ವೈರ್ಡ್ ಥ್ಯಾಂಕ್ ಯು ಪ್ರಾಬಬ್ಲಿ ಇದೆ ನಮಗೆ ಇವತ್ತು ಬ್ರೇಕಿಂಗ್ ನ್ಯೂಸು ಹೆಡ್ಲೈನ್ಸು ಎಲ್ಲಾನು ಆಗ್ಬೋದು ಅಂತ ನಾನು ಇಟ್ ವಿಲ್ ಮನಸ್ಸಲ್ಲಿ ಜನರ ಮುಂದೆ ಇಟ್ಟಿದ್ದೆ ಯಾ ಯು ಸರ್ ಈ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಹಬ್ಬದ ದಿನನೂ ಒಂದು ನಿಮಿಷ ನಿಮಗೆ ಪುರ್ಸೋತಿಲ್ಲ ನಮಗೆ ಗೊತ್ತಿದೆ ಯಾಕೆಂತಂದ್ರೆ ನಿಮ್ಮ ಆಫೀಸಿಗೆ ಬಂದಾಗ ಡೈರಿಯನ್ನು ನೋಡಿದ್ದೆ ನಾನು ಯು ಆರ್ ನಾಟ್ ಅವೈಲೇಬಲ್ ಟಿಲ್ ಡಿಸೆಂಬರ್ ಎಂಡ್ ಸೊ ಅದು ಮೋಸ್ಟ್ಲಿ ನಿಮ್ಗೆ ಗೊತ್ತಿಲ್ಲ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಆಲ್ ಥ್ಯಾಂಕ್ ಯು ಯು ಯಸ್ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ದೀಪಾವಳಿಯ ಶುಭಾಶಯಗಳು ನಿಮ್ಮೆಲ್ಲರಿಗೂ ಅಂತ ಹೇಳ್ತಾ ನಿಮ್ಮೂರಿಂದ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ ನಮಸ್ಕಾರ